ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಕ್ರೈಸ್ ವತಿಯಿಂದ ಏನು ಉಪನ್ಯಾಸವನ್ನು ವಿಶೇಷವಾಗಿ ಗ್ರಂಥಾಲಯಗಳ ಮಹತ್ವದ ಬಗ್ಗೆ ಹಾಗೆ ಹಿಂದೆ ಯಾವ ರೀತಿ ಗ್ರಂಥಾಲಯಗಳು ಇತ್ತು ಮತ್ತು ಈಗ ಯಾವ ರೀತಿ ಗ್ರಂಥಾಲಯಗಳು ಇದಾವೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಬಹುದು ಅಂಥೇಳಿ ಒಂದು ಅವಲೋಕನವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಗ್ರಂಥಾಲಯಗಳ ಬಗ್ಗೆ ಮತ್ತು ಕೆಲವೊಂದು ಗ್ರಂಥಾಲಯಗಳ ಇತಿಹಾಸದ ಬಗ್ಗೆ ನಾವು ಮೆಲುಕು ಹಾಕ್ಕೊಂಡು ನೋಡಬೇಕಾಗಿದೆ ಇಂದಿನ ಅತ್ಯಾಧುನಿಕ ಯುಗದಲ್ಲಿ ನಾವು ಗ್ರಂಥಾಲಯಗಳು ಬದುಕಿನ ದಾರಿದೀಪಗಳು ಅಂಥೇಳಿ ನಾವು ಕರಿತೀವಿ ಇವತ್ತು ನಮ್ಮ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯಗಳಂಥೇಳಿ ನಾವು ಕರಿತೀವಿ ತಮಗೆಲ್ಲರಿಗೂ ಗೊತ್ತು ನಮ್ಮ ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೈದರ ಅನ್ವಯ ನಮ್ಮ ಸಾರ್ವಜನಿಕ ಗ್ರಂಥಾಲಯಗಳು ಆ ಕಾಯ್ದೆ ಅನ್ವಯ ರಾಜ್ಯದಲ್ಲಿ ರಾಜ್ಯ ಕೇಂದ್ರ ಗ್ರಂಥಾಲಯ ಅಂಥೇಳಿ ಮತ್ತು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಅಂಥೇಳಿ ನಗರದಲ್ಲಿ ನಗರ ಕೇಂದ್ರ ಗ್ರಂಥಾಲಯ ಅಂಥೇಳಿ ಹಾಗೆ ವಿವಿಧ ಥರದ ವಿವಿಧ ಪ್ರಕಾರದ ಗ್ರಂಥಾಲಯಗಳನ್ನು ನಾವು ಅವಲೋಕಿಸಬೇಕು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಂಥಾಲಯಗಳಲ್ಲಿ ಯಾವ್ಯಾವ ಪ್ರಕಾರದ ಗ್ರಂಥಾಲಯಗಳು ಇದಾವೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗಿದೆ ಈಗಾಗಲೇ ಹೇಳಿದಾಗೆ ರಾಜ್ಯ ಕೇಂದ್ರ ಗ್ರಂಥಾಲಯ ಒಂದು ಕಾರ್ಯನಿರ್ವಹಿಸ್ತಾ ಇದೆ ಹಾಗೆಯೇ ಇಂದ್ರಾ ಪ್ರಿಯದರ್ಶಿನಿ ಮಕ್ಕಳ ಗ್ರಂಥಾಲಯ ಇದು ಸಹಿತ ನಮ್ಮ ರಾಜ್ಯ ಮಟ್ಟದ್ದು ಅದು ಕಬ್ಬನ್ ಪಾರ್ಕ್ದಲ್ಲಿದೆ ಎರಡು ಒಟ್ಟೊಟ್ಟಿಗೆ ಇದ್ದಾವೆ ಆಮೇಲೆ ಪ್ರತಿಯೊಂದು ಜಿಲ್ಲೆಗೆ ಮೂವತ್ತು ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳಿದ್ದಾವೆ ಹಾಗೆ ಇಪ್ಪತ್ತಾರು ನಗರ ಕೇಂದ್ರ ಗ್ರಂಥಾಲಯಗಳು ಅಂದರೆ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೈದರ ಅನ್ವಯ ಎಲ್ಲಿ ಯಾವ ನಗರದಲ್ಲಿ ಒಂದು ಲಕ್ಷಕ್ಕಿಂತ ಮೀರಿದ ಜನಸಂಖ್ಯೆ ಇದೆಯೋ ಅಲ್ಲಿ ನಗರ ಕೇಂದ್ರ ಗ್ರಂಥಾಲಯಗಳಿದ್ದಾವೆ ಆ ಒಂದು ನಗರ ಕೇಂದ್ರ ಗ್ರಂಥಾಲಯಗಳು ಇಪ್ಪತ್ತಾರು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರ ಜೊತೆಗೆ ಸಂಚಾರಿ ಗ್ರಂಥಾಲಯಗಳು ಯಾವ ಬಡಾವಣೆಯಲ್ಲಿ ನಮ್ಮ ಗ್ರಂಥಾಲಯಗಳು ಇಲ್ವೋ ಅಲ್ಲಿ ಅಲ್ಲಿರ್ತಕ್ಕಂತಹ ಸಾಮಾನ್ಯ ಓದುಗನಿಗೂ ಸಹಿತ ಪುಸ್ತಕ ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ಒಂದೊಂದು ಬಡಾವಣೆಗೆ ಹೋಗಿ ನಲವತ್ತೈದು ನಿಮಿಷ ನಾ ಸಂಚಾರಿ ಗ್ರಂಥಾಲಯ ಆ ಏರಿಯಾದಲ್ಲೇ ಇರ್ತದೆ ಅಲ್ಲಿ ಹೋಗಿ ಆ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಓದುಗರು ಮಕ್ಕಳಾಗಿರ್ಬೋದು ಗೃಹಿಣಿಯರಾಗಿರ್ಬೋದು ಬೇರೆ ಬೇರೆ ಹಿರಿಯ ನಾಗರಿಕರಾಗಿರ್ಬೋದು ಎಲ್ಲ ಥರದ ಓದುಗರು ನಮ್ಮ ಗ್ರಂಥಾಲಯದಿರತಕ್ಕಂಥಂದರೆ ಸಂಚಾರಿ ಗ್ರಂಥಾಲಯ ಒಂದು ವಾಹನ ಇರ್ತದೆ ಆ ವಾಹನದಲ್ಲಿ ಎಲ್ಲ ಥರದ ಪುಸ್ತಕಗಳನ್ನು ನಾವು ಇಟ್ಟಿರ್ತೀವಿ ಅದು ಕಲೆ ಸಾಹಿತ್ಯ ಸ್ಪರ್ಧಾತ್ಮಕ ಪರೀಕ್ಷೆ ಮಕ್ಕಳಿಗಾಗಿ ಕಾಮಿಕ್ಸ್ ಆಗಿರ್ಬೋದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪುಸ್ತಕಗಳಾಗಿರ್ಬೋದು ಇಂಗ್ಲೀಷು ಕನ್ನಡ ಹಿಂದಿ ತೆಲುಗು ಎಲ್ಲ ಪುಸ್ತಕಗಳು ಲಭ್ಯ ಇರ್ತವೆ ಅಂಥ ಒಂದು ಗ್ರಂಥಾಲಯಗಳು ಸುಮಾರು ಹನ್ನೆರಡು ಇದ್ದಾವೆ ಅದರ ಜೊತೆಗೆ ಶಾಖಾ ಗ್ರಂಥಾಲಯಗಳು ಸುಮಾರು ನಮ್ಮ ರಾಜ್ಯದಲ್ಲಿ ಐದು ನೂರ ಹತ್ತೊಂಬತ್ತು ಆಯಾ ಶಾಖಾ ಗ್ರಂಥಾಲಯಗಳು ಕಾರನಿಸ್ತವೆ ಅಂದರೆ ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ಅದರದೇ ಆದಂಥ ಒಂದು ಬ್ರ್ಯಾಂಚ್ ಲೈಬ್ರರಿ ಅಂತೇಳಿ ಕರಿತೀವಿ ನಾವು ಅದಕ್ಕೆ ಶಾಖಾ ಗ್ರಂಥಾಲಯಗಳಂತ ಕರಿತೀವಿ ಹಾಗೆ ಸೇವಾ ಕೇಂದ್ರ ಗ್ರಂಥಾಲಯಗಳು ಅಂದರೆ ಒಂದೊಂದು ಬಡಾವಣೆಯಲ್ಲಿ ಆಯಾ ಬಡಾವಣೆಯ ನಾಗರಿಕರಿಗೆ ಓದುವ ನಿಟ್ಟಿನಲ್ಲಿ ವರ್ತಪತ್ರಿಕೆ ಅಂದರೆ ದಿನಪತ್ರಿಕೆ ಮತ್ತು ಮ್ಯಾಗ್ಝಿನ್ಸ್ಗಳನ್ನು ಮತ್ತು ಪುಸ್ತಕಗಳನ್ನು ಹಾಗೆ ಬೇರೆ ಬೇರೆ ಸೇವೆಗಳನ್ನು ಸಹಿತ ಈ ಸಂದರ್ಭದಲ್ಲಿ ಒದಗಿಸ್ತಾ ಇದ್ದೀವಿ ಅದಕ್ಕೆ ನೀವು ಸೇವಾ ಕೇಂದ್ರ ಗ್ರಂಥಾಲಯಗಳು ಸುಮಾರು ಒಂದು ನೂರ ನಲವತ್ತೈದು ಕಾರ್ಯನಿರ್ವಹಿಸ್ತಾ ಇದ್ದಾವೆ ವಾಚನಾಲಯಗಳು ಎಂಬತ್ತ್ಮೂರು ಇದ್ದಾವೆ ಇವತ್ತು ಅಂದರೆ ಕೇವಲ ಪತ್ರಿಕೆ ಮತ್ತು ದಿನಪತ್ರಿಕೆ ಮತ್ತು ಅದ್ರ ಜೊತೆಗೆ ನಮ್ಮ ಏನು ಮ್ಯಾಗ್ಝಿನ್ಸ್ ಅಂತೇಳಿ ಕರಿತೀವಿ ಪಿರಾಡಿಕಲ್ಸ್ ಅವೆಲ್ಲವೂ ಸಹಿತ ನಾವು ಅವರಿಗೆ ಒದಗಿಸ್ಕೊಡ್ತೀವಿ ಹಾಗೆ ಇಡೀ ದೇಶದಲ್ಲಿಯೇ ಅತಿ ಹೆಚ್ಚಿನ ಗ್ರಂಥಾಲಯಗಳು ಅಂದರೆ ಗ್ರಾಮಕ್ಕೊಂದು ಅಂದರೆ ಗ್ರಾಮ ಪಂಚಾಯಿತಿಗೊಂದು ನಮ್ಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಕಾರ್ಯಾನ್ವಹಿಸ್ತಾ ಇದೆ ಇವತ್ತು ಆರು ಸಾವಿರದ ಇಪ್ಪತ್ತು ಗ್ರಾಮ ಪಂಚಾಯಿತಿ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಆ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಐದು ಸಾವಿರದ ಏಳುನೂರ ಅರವತ್ತಾರು ನಮ್ಮ ಗ್ರಾಮ ಗ್ರಂಥಾಲಯಗಳು ಗ್ರಂಥಾಲಯಗಳಿದ್ದಾವೆ ಇನ್ನುಳಿದಂತಹ ಗ್ರಂಥಾಲಯಗಳು ನಾವು ಮುಂದಿನ ಬರುವ ವರ್ಷಗಳಲ್ಲಿ ಸಹಿತ ಹಂತ ಹಂತವಾಗಿ ನಾವು ಪ್ರಾರಂಭವನ್ನು ಮಾಡ್ತಾಯಿದ್ದೇವೆ ಯಾಕಂದರೆ ಹೊಸದಾಗಿ ಗ್ರಾಮ ಪಂಚಾಯತಿಗಳು ಆದಂತಹ ಈ ಸಂದರ್ಭದಲ್ಲಿ ಹೊಸದಾಗಿ ಏನು ಗ್ರಾಮ ಪಂಚಾಯತಿಗಳು ಆಗಿದ್ದಾವೆ ಅಲ್ಲಿ ನಾವು ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನು ಸಹಿತ ನಾವು ಓಪನ್ ಮುಂದಿನ ದಿನಗಳಲ್ಲಿ ಮಾಡ್ತಾಯಿದ್ದೇವೆ ಹಾಗೆ ವಿಶೇಷವಾಗಿ ಕೊಳಚೆ ಪ್ರದೇಶದಲ್ಲಿ ವಾಸತಕ್ಕಂತಹ ಜನರಿಗೆ ಅವರಿಗೂ ಸಹಿತ ನಾವು ಗ್ರಂಥಾಲಯಗಳನ್ನು ಮಾಡಿದ್ದೇವೆ ಮುಖ್ಯವಾಗಿ ಅವು ಸಹಿತ ಒಂದು ನೂರು ಇದ್ದಾವೆ ಇಡೀ ರಾಜ್ಯಾದ್ಯಂತ ಮತ್ತು ವಿಶೇಷವಾಗಿ ಅಲೆಮಾರಿಗೆ ಜನಾಂಗಕ್ಕೆ ನೊಮ್ಯಾಡಿಕ್ಸ್ ಅಂತೇಳಿ ನಾವು ಕರಿತೀವಿ ಮೇಲಿಂದು ಕೊಳಚೆ ಪ್ರದೇಶದ್ದು ಸ್ಲಮ್ ಲೈಬ್ರರಿ ಕೆಳಗಿಂದು ನೊಮ್ಯಾಡಿಕ್ ಲೈಬ್ರರಿ ಅಂತ ಆ ನೊಮ್ಯಾಡಿಕ್ ಲೈಬ್ರರಿಗೆ ಸಂಬಂಧಪಟ್ಟಂತೆ ಅವು ಸಹಿತ ಅಂದರೆ ಅಲೆಮಾರಿ ಜನಾಂಗ ಬೇರೆ ಬೇರೆ ಜಿಲ್ಲೆಗೆ ಹೋದಂತಹ ಸಂದರ್ಭದಲ್ಲಿ ಆಯಾ ಏರಿಯಾಕ್ಕನುಗುಣವಾಗಿ ನಾವು ಗ್ರಂಥಾಲಯಗಳನ್ನು ತೆರೆದಿದ್ದೇವೆ ಎಲ್ಲೆಲ್ಲಿ ಅವರ ವಸತಿ ನಿಲಯ ಇರ್ತದೆ ಆ ವಸತಿ ಅನುಗುಣವಾಗಿ ಸುಮಾರು ನೂರ ಇಪ್ಪತ್ತೇಳು ಅಲೆಮಾರಿ ಗ್ರಂಥಾಲಯಗಳು ಈ ಸಂದರ್ಭದಲ್ಲಿ ಕಾರ್ಯನಿರ್ವಿಸ್ತಾ ಇದ್ದಾವೆ ಹಾಗೆ ಜಿಲ್ಲೆಗೆ ಬಂದರಂತೆ ಮಕ್ಕಳಿಗೆ ಆಟೋಟಗಳ ಮುಖಾಂತರ ಇವತ್ತು ಯಾವ ರೀತಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಗಣಕಯಂತ್ರಗಳನ್ನು ಬಳಸುವುದರದೊಂದಿಗೆ ಹಾಗೆ ಮಕ್ಕಳಿಗೆ ಗೊಂಬೆಗಳನ್ನು ಬೇರೆ ಬೇರೆ ಯಾವುದೇ ಮ್ಯಾಥ್ಸ್ ಕ್ವಿಜ್ಜಾಗಿರ್ಬೋದು ಸೈನ್ಸ್ ಕ್ವಿಜ್ ಆಗಿರ್ಬೋದು ಅಂತಹ ಕ್ವಿಜ್ಜಿಗೆ ಸಂಬಂಧಪಟ್ಟಂತೆ ರಸಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ ಜೊತೆಗೆ ಅವರಿಗೆ ಮಕ್ಕಳನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಒಂದರಂತೆ ಸುಮಾರು ಮೂವತ್ತೊಂದು ಗ್ರಂಥಾಲಯಗಳು ಈ ಸಂದರ್ಭದಲ್ಲಿ ಕಾರ್ಯಾನ್ವಯಸ್ತಾಯಿದೆ ಒಟ್ಟು ಆರು ಸಾವಿರದ ಎಂಟುನೂರ ನಲವತ್ತೊಂದು ಗ್ರಂಥಾಲಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ನಡೆಸಲ್ಪಡತಕ್ಕಂಥ ಗ್ರಂಥಾಲಯಗಳು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಗ್ರಂಥಾಲಯದ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗ್ರಂಥಾಲಯಗಳ ಬಗ್ಗೆ ಒಂದು ಕಿರುಪರಿಚಯ ಇದಕ್ಕೆ ಸಂಬಂಧಪಟ್ಟಂತೆ ತಾವು ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಇವತ್ತು ಹರಿಯಾಣದಲ್ಲಿ ಕೇವಲ ಹದಿನೈದು ಗ್ರಂಥಾಲಯಗಳು ಮಾತ್ರ ಕಾರ್ಯಾನ್ವಿಸ್ತಾ ಇದ್ದಾವೆ ರಾಜಸ್ಥಾನದಲ್ಲಿ ಅರವತ್ತೆಂಟು ಗ್ರಂಥಾಲಯಗಳು ಮಾತ್ರ ಕಾರ್ಯಾನ್ವಿಸ್ತಾ ಇದ್ದಾವೆ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ನಮ್ಮ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಹಾಗೆಯೇ ನಮ್ಮ ಕೇರಳದಲ್ಲಿ ವಿಶೇಷವಾಗಿ ಹಾಗೆ ಮಹಾರಾಷ್ಟ್ರದಲ್ಲೂ ಸಹಿತ ಅಲ್ಲಿರ್ತಕ್ಕಂಥ ಗ್ರಂಥಾಲಯಗಳನ್ನು ನೋಡಿಕೊಳ್ಳುವ ಉಸ್ತುವಾರಿ ಅಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಅಂದರೆ ಎನ್ ಜಿ ಒದವರಿಗೆ ಕೊಟ್ಟಿದ್ದಾರೆ ಅವರು ಈ ಸಂದರ್ಭದಲ್ಲಿ ಅಂದರೆ ಎನ್ ಜಿ ಒದವರಿಗೆ ಗ್ರೂಪ್ ಎ ಬಿ ಸಿ ಅಂಥೇಳಿ ಕ್ಯಾಟಗರಿ ವೈಸ್ ಮಾಡಿದ್ದಾರೆ ಅಲ್ಲಿ ಒಂದೊಂದು ಕೆಟಗರಿಗೆ ಅನುದಾನವನ್ನು ನಿಗದಿಪಡಿಸಿದ್ದಾರೆ ಪ್ರತಿ ವರ್ಷಕ್ಕೆ ಅಂದಾಜು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಆ ಅನುದಾನವನ್ನು ಸರ್ಕಾರದಿಂದ ಆಯಾ ಎನ್ ಜಿ ಒಗೆ ಬಿಡುಗಡೆ ಆಗ್ತದೆ ಆ ಬಿಡುಗಡೆಯಾದಂಥ ಅನುದಾನದಲ್ಲಿ ಅವರು ಗ್ರಂಥಾಲಯಕ್ಕೆ ಬೇಕಾದಂಥ ಪುಸ್ತಕಗಳನ್ನು ಮತ್ತು ದಿನಪತ್ರಿಕೆಗಳನ್ನು ಹಾಗೆ ನಿಯತಕಾಲಿಕೆಗಳನ್ನು ಹಾಗೆ ಸಿಬ್ಬಂದಿಯನ್ನು ಸಹಿತ ನೇಮಕ ಮಾಡಿಕೊಳ್ಳಂಥ ಪ್ರವೃತ್ತಿ ಸಹಿತ ಆಯಾ ರಾಜ್ಯಕ್ಕನುಗುಣವಾಗಿ ಇದೆ ಈ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ಇಡೀ ಭಾರತ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದಲ್ಲಿ ಕೇವಲ ಬೆರಳಿಕೆಯಷ್ಟು ಅಂದರೆ ಕೇವಲ ಎಪ್ಪತ್ತೆರಡು ಗ್ರಂಥಾಲಯಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂದರೆ ಇಪ್ಪತ್ತೈದು ಕೋಟಿ ಜನಸಂಖ್ಯೆಗೆ ಎಪ್ಪತ್ತೆರಡು ಗ್ರಂಥಾಲಯಗಳು ಆರೂವರೆ ಕೋಟಿ ಜನಸಂಖ್ಯೆಗೆ ಏಳು ಸಾವಿರ ಅಂದಾಜು ಏಳು ಸಾವಿರ ಗ್ರಂಥಾಲಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇಂಥ ಒಂದು ಸಂದರ್ಭದಲ್ಲಿ ಗ್ರಂಥಾಲಯಗಳ ಒಂದು ಪೀಠಿಕೆ ಆಯಿತು ಇವತ್ತು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳು ಇದ್ದಾವೆ ಬೆಂಗಳೂರಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳ ಪೈಕಿ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದದ್ದು ಸುಮಾರು ಎರಡು ನೂರ ಐದು ಗ್ರಂಥಾಲಯಗಳು ಅಂದರೆ ಪ್ರತಿಯೊಂದು ವಾರ್ಡಿಗೂ ಸಹಿತ ನಮ್ಮ ಗ್ರಂಥಾಲಯಗಳು ಇದ್ದಾವೆ ಅಂಥೇಳಿ ಈ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಸಹಿತ ಅತಿ ಹೆಚ್ಚಿನ ಓದುವ ಸಂಸ್ಕೃತಿ ಮತ್ತು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಗ್ರಂಥಾಲಯಗಳ ಒಂದು ಪ್ರಾರಂಭವನ್ನು ಈ ಸಂದರ್ಭದಲ್ಲಿ ಈಗಾಗಲೇ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಸಹಿತ ಎಲ್ಲೆಲ್ಲಿ ವಿಶೇಷವಾಗಿ ನಿಮ್ಮ ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ ಸಹಿತ ಗ್ರಂಥಾಲಯಗಳ ಆಯಾ ಬಡಾವಣೆಗೆ ಅವಶ್ಯಕತೆ ಇದ್ದಲ್ಲಿ ನಮ್ಮ ಆಯಾ ಜಿಲ್ಲೆ ಮತ್ತು ನಗರ ಮಟ್ಟದಲ್ಲಿ ನಮ್ಮ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳು ಮತ್ತು ಉಪನಿರ್ದೇಶಕರು ಇರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಖುದ್ದಾಗಿ ನಮ್ಮ ಈ ಕ್ರೈಸ್ತನ ಸಿಬ್ಬಂದಿಯವರಾಗ ಅಥವಾ ಪ್ರಾಚಾರ್ಯರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಅಲ್ಲಿ ಖುದ್ದಾಗಿ ಭೇಟಿ ನೀಡಿ ನಿಮಗೆ ಬೇಕಾದಂತಹ ಅಥವಾ ನೀವು ವಸತಿ ನಿಲಯದಲ್ಲಿ ವಾಸತಕ್ಕಂತಹ ಬಡಾವಣೆಯಲ್ಲಿ ಗ್ರಂಥಾಲಯಗಳು ಬೇಕಿದ್ದರೆ ಅವರಿಗೆ ಒಂದು ಪ್ರಪೋಸಲನ್ನು ಕೊಟ್ಟು ನಾವು ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ ಮತ್ತು ನಗರ ಗ್ರಂಥಾಲಯ ಪ್ರಾಧಿಕಾರ ಮತ್ತು ಸರ್ಕಾರದಿಂದ ಅನುಮೋದನೆಯನ್ನು ಪಡೆದು ನಾವು ಗ್ರಂಥಾಲಯವನ್ನು ಪ್ರಾರಂಭ ಮಾಡ್ತೇವೆ ಇವತ್ತು ಮುಖ್ಯವಾಗಿ ಏನು ನಮ್ಮ ಗ್ರಂಥಾಲಯಗಳ ಇತಿಹಾಸದ ಬಗ್ಗೆ ನಾವು ಮೆಲುಕು ಹಾಕಿದಾಗ ಇವತ್ತು ತಮಗೆಲ್ಲರಿಗೂ ಗೊತ್ತು ಮೊದಲು ಪುಸ್ತಕಗಳು ಯಾವ ರೀತಿ ಮುದ್ರಣ ಆಗ್ತಿತ್ತು ಅಂಥೇಳಿ ಮುದ್ರಣ ಜಗತ್ತು ಯಾವ ರೀತಿ ಪ್ರಾರಂಭವಾಯಿತು ಅಂಥೇಳಿ ಇವತ್ತು ಪ್ರಪ್ರಥಮ ಬಾರಿಗೆ ಜರ್ಮನಿಯಲ್ಲಿ ಹದಿನಾಲ್ಕುನೂರ ಐವತ್ತಾರರಲ್ಲಿ ಇವತ್ತು ಏನು ಜಾರ್ಜ್ ಗುಟೆನ್ಬರ್ಗ್ ಎಂಬಾತನು ಮುದ್ರಣ ಯಂತ್ರವನ್ನು ಕಂಡುಹಿಡಿದನು ಅಂದಿನಿಂದ ಹಿಂದಿನವರೆಗೆ ಏನು ಆವಿಷ್ಕಾರ ಆಯಿತು ಆ ಆವಿಷ್ಕಾರದ ತನಕ ಮೊದಲು ಪುಸ್ತಕಗಳನ್ನು ನಾವು ತಾಮ್ರದ ಆಗಿರ್ಬೋದು ಲೋಹದ ಇತರ ಲೋಹಗಳ ಕಬ್ಬಿಣದ ಶಿಲೆಗಳಾಗಿರ್ಬೋದು ಕೆಲವೊಂದು ಸಲ ಕಲ್ಲುಗಳು ಕಲ್ಲುಗಳಲ್ಲಿ ವಿವಿಧ ಪ್ರಕಾರದ ಶಿಲೆಗಳು ತಮಗೆಲ್ಲ ತಮಗೆಲ್ಲರಿಗೂ ಹಾಗೆ ಇಂದಿಗೂ ಸಹಿತ ನಾವು ಅನೇಕ ಮ್ಯೂಸಿಯಂಗಳಲ್ಲಿ ನೋಡ್ತಾ ಇದ್ದೇವೆ ಕೆಲವೊಂದು ಲಿಪಿಗಳನ್ನು ಸಹಿತ ಅವು ಪಾಲಿ ಭಾಷೆ ಆಗಿರ್ಬೋದು ಅಥವಾ ಹಳೆಗನ್ನಡ ಭಾಷೆ ಆಗಿರ್ಬೋದು ಬೇರೆ ಬೇರೆ ಭಾಷೆಗಳಲ್ಲಿ ಕೆತ್ತಿರ್ತಕ್ಕಂಥದ್ದು ತಾವು ಬೇರೆ ಬೇರೆ ವಸ್ತು ಸಂಗ್ರಹಾಲಯಕ್ಕೆ ಹೋದಾಗ ನಿಮಗೆ ಗೊತ್ತಾಗ್ತದೆ ಐಹೊಳೆ ಆಗಿರ್ಬೋದು ಪಟ್ಟದಕಲ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಬೇರೆ ಬೇರೆ ನಾವು ಪ್ರವಾಸಿ ಸ್ಥಳ ಸ್ಥಳಗಳನ್ನು ಗಮನಿಸಿದಾಗ ಇವೆಲ್ಲವೂ ಸಹಿತ ನಾವು ತಿಳಿದುಕೊಳ್ಬೇಕಾಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ತಾಳೆಗರಿಯ ಮೇಲೆಯೂ ಸಹಿತ ಬರೆಯುವ ಪ್ರವೃತ್ತಿಯನ್ನು ಈ ಹಿಂದೆ ಇತ್ತು ತದನಂತರ ತಮಗೆಲ್ಲರೂ ಗೊತ್ತು ಈ ಹಿಂದೆ ನಳಂದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂತಹ ಗ್ರಂಥಗಳು ಯಾವ ರೀತಿ ಬೆಂಕಿಗೆ ಆಹುತಿಯಾಯಿತು ಸಾಹಿತಿಗಳು ಬರೆದಂಥ ಅನೇಕ ವೈಚಾರಿಕ ಚಿಂತನೆಗಳನ್ನು ಆ ಪುಸ್ತಕಗಳಲ್ಲಿ ಅಳಗಡಿ ಅಡಗಡಿ ಅಡಗಿಸಿಟ್ಟಿದ್ರು ಅಂಥ ಒಂದು ಕೃತಿಗಳನ್ನು ಸಹಿತ ನಾವು ಕಳೆದುಕೊಂಡಿದ್ದೀವಿ ಸಾಕಷ್ಟು ದಿವಸದ ಮಟ್ಟಿಗೆ ಆ ಬೆಂಕಿಗಾಹುತಿಯಾಗದಂತಹ ಕೃತಿಗಳು ನಮ್ಮನ್ನು ಈಗಾಗಲೇ ಅಂಥ ಒಂದು ಸಾಫ್ಟ್ ಪ್ರತಿ ಆ ಕೃತಿಗಳ ಸಾಫ್ಟ್ ಪ್ರತಿಯನ್ನು ನಮ್ಮಲ್ಲಿ ಇದ್ದಿದ್ದರೆ ನಾವು ಅಲ್ಲಿರ್ತಕ್ಕಂಥ ಕೃತಿಗಳು ಇಂದಿಗೂ ಸಹಿತ ಓದಬಹುದಾಗಿತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅದರ ಜೊತೆಗೆ ನಮ್ಮ ಏನು ಗ್ರಂಥಾಲಯದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಭಾಷೆಗಳಿಗೆ ಬೇರೆ ಬೇರೆ ಶಾಸ್ತ್ರಕ್ಕೆ ರಾಜ್ಯಶಾಸ್ತ್ರಕ್ಕೆ ಅರಿಸ್ಟಾಟಲ್ ತಮಗೆಲ್ಲರಿಗೂ ಗೊತ್ತು ಅವರು ರಾಜ್ಯಶಾಸ್ತ್ರದ ಪಿತಾಮಹ ಅದೇ ರೀತಿ ಸಮಾಜಶಾಸ್ತ್ರಕ್ಕೆ ಯಾರು ಆಗಸ್ಟ್ ಕಾಮ್ಟೆ ಅದರ ಒಂದು ಪಿತಾಮಹ ಅದೇ ರೀತಿ ಗ್ರಂಥಾಲಯ ಶಾಸ್ತ್ರಕ್ಕೆ ಅಂದರೆ ಗ್ರಂಥಾಲಯ ವಿಜ್ಞಾನಕ್ಕೆ ಸಹಿತ ಒಬ್ಬ ಪಿತಾಮಹ ಅಂದರೆ ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಅಂತೇಳಿ ಅವರ ಹೆಸರು ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅಂತ ಅವರು ಮೂಲತಃ ಸಿಯಾಳಿ ತಮಿಳುನಾಡಿನ ಸಿಯಾಳಿ ಗ್ರಾಮದವರು ವಿಶೇಷವಾಗಿ ಗ್ರಂಥಾಲಯ ಪ್ರವೃತ್ತಿಯನ್ನು ಗ್ರಂಥಾಲಯ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅಂದರೆ ಗ್ರಂಥಾಲಯ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಗ್ರಂಥಾಲಯದಲ್ಲಿರ್ತಕ್ಕಂಥ ಕೃತಿಗಳನ್ನು ಯಾವ ರೀತಿ ಕ್ಲಾಸಿಫಿಕೇಷನ್ ಮಾಡಬೇಕು ಅಂದರೆ ಗ್ರಂಥಾಲಯ ವರ್ಗೀಕರಣ ಗ್ರಂಥಾಲಯ ಸೂಚೀಕರಣ ಅಂದರೆ ಗ್ರಂಥಾಲಯ ಕೆಟ್ಲಾಗ್ ಯಾವ ರೀತಿ ಮಾಡಬೇಕು ವಿವಿಧ ಪುಸ್ತಕಗಳನ್ನು ಹೇಗೆ ಆ ಕೆಟ್ಲಾಗ್ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಒಂದು ಶೆಡ್ಯೂಲ್ಸ್ ಅಂತೇಳಿ ನಾವು ಕರಿತೀವಿ ಅಂದರೆ ಡಿ ವಿ ಡೆಸಿಮಲ್ ಕ್ಲಾಸಿಫಿಕೇಷನ್ನು ಆಮೇಲೆ ಸಿ ಸಿ ಕೋಲನ್ ಕ್ಲಾಸಿಫಿಕೇಷನ್ನು ಬೇರೆ ಬೇರೆ ಕ್ಲಾಸಿಫಿಕೇಷನ್ ಪದ್ಧತಿ ಯೂನಿವರ್ಸಲ್ ಡೆಸಿಮಲ್ ಕ್ಲಾಸಿಫಿಕೇಷನ್ನು ಯು ಡಿ ಸಿ ಅಂತೇಳಿ ನಾವು ಕರಿತೀವಿ ಆಯಾ ಕ್ಲಾಸಿಫಿಕೇಷನ್ ಪದ್ಧತಿಗೆ ಅನುಗುಣವಾಗಿ ಒಂದು ಪುಸ್ತಕದಲ್ಲಿ ನಾವು ನಂಬರಿಂಗನ್ನು ಮಾಡ್ತೀವಿ ಅಂದರೆ ಒಂದು ನಂಬರನ್ನು ಕೊಟ್ಕೊ ಕೊಟ್ಬಿಡ್ತೀವಿ ಜೀರೋ 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 ಅಂತಂದರೆ ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿಯಾಗಿರ್ತದೆ ಯಾವುದೇ ಒಬ್ಬ ಓದಗ ನಮ್ಮಲ್ಲಿ ಬಂದು ಕೇಳಿದಾಗ ಸೊ ಎಂಡ್ ಸೊ ನಮಗೆ ರಾಜ್ಯಶಾಸ್ತ್ರದ ಪುಸ್ತಕ ಬೇಕು ಕೆಮಿಸ್ಟ್ರಿ ಪುಸ್ತಕ ಬೇಕು ಬಯಾಲಜಿ ಪುಸ್ತಕ ಬೇಕು ಹಾಗೆ ಫಿಸಿಕ್ಸ್ ಪುಸ್ತಕ ಬೇಕು ಅಂಥೇಳಿ ನಮಗೆ ಆಯಾ ಓದುಗರು ಬಂದು ನಮ್ಮ ಗ್ರಂಥಾಲಯದಲ್ಲಿ ಗ್ರಂಥಪಾಲಕರಿಗೆ ವಿಚಾರಿಸಿದಾಗ ನಾವು ಅವರು ಹೇಳಿದಂಥ ಟೈಟಲನ್ನು ಆ ಟೈಟಲ್ಗನು ಅನುಗುಣವಾಗಿಯೇ ನಾವು ಆಯಾ ರ್ಯಾಕಲ್ಲಿ ವರ್ಗೀಕರಣದ ರೀತಿಯಲ್ಲಿ ನಾವು ಇಟ್ಟಿರ್ತೀವಿ ಅಂದರೆ ಆ ಕ್ಲಾಸಿಫಿಕೇಶನ್ ಮಾಡಿ ನಂಬರಿಂಗ್ ಮಾಡಿ ಇಟ್ಟಿರ್ತೀವಿ ವಿದಿನ್ ಓದುವ ಸಮಯವನ್ನು ಉಳಿಸಲಿಕ್ಕೆ ಅಂದರೆ ಡಾಕ್ಟರ್ ಎಸ್ ಆರ್ ರಂಗನಾಥನ್ರವರು ಗ್ರಂಥಾಲಯ ವಿಜ್ಞಾನದ ಪಂಚಸೂತ್ರಗಳನ್ನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಹೇಗೆ ನಮ್ಮ ಗ್ರಂಥಾಲಯವನ್ನು ಬೆಳೆಸಲಿಕ್ಕೆ ವಿವಿಧ ಸೂತ್ರಗಳನ್ನು ಮೊದಲನೇ ಸೂತ್ರ ಅಂಥೇಳಿ ಗ್ರಂಥಾಲಯವು ಪ್ರತಿಯೊಬ್ಬನೇ ಓದುಗನಿಗೂ ಒಂದು ಪುಸ್ತಕ ಇರ್ತದೆ ಅಂಥೇಳಿ ಅಂದರೆ ಯಾವುದೇ ಒಬ್ಬ ಓದುಗಿರಲಿ ಅವನಿಗೆ ಒಂದು ಪುಸ್ತಕ ಇರ್ತದೆ ಎರಡನೇದಾಗಿ ಪ್ರತಿಯೊಬ್ಬ ಪ್ರತಿಯೊಂದು ಗ್ರಂಥಕ್ಕೂ ಸಹಿತ ಒಬ್ಬ ಅಂತ ಹೇಳಿ ಅಂದರೆ ನೋಡಿ ಯಾವ ರೀತಿ ಪುಸ್ತಕಗಳು ಬದುಕಿನ ದಾರಿದೀಪಗಳು ಅಂಥೇಳಿ ನಾವೇನಂತ ಕರಿತೀವಿ ಅಂತ ಒಂದು ಕೃತಿಗಳಿಗೆ ಅನುಗುಣವಾಗಿ ಪಂಚಸೂತ್ರಗಳನ್ನು ಯಾವ ರೀತಿ ಹೇಳಿದ್ದಾರೆ ಅಂತೇಳಿ ತದನಂತರ ಗ್ರಂಥಾಲಯ ಒಂದು ಬೆಳೆಯುವ ಶಿಸು ಅಂಥೇಳಿ ಅಂದರೆ ಗ್ರಂಥಾಲಯವು ಯಾವಾಗಲೂ ಬೆಳವಣಿಗೆ ಆಗ್ತಾ ಇರ್ತದೆ ಅಂದರೆ ಇತ್ತೀಚಿನ ಅತ್ಯಾಧುನಿಕ ಯುಗದಲ್ಲಿಯೂ ಸಹಿತ ಪುಸ್ತಕಗಳ ಪ್ರಕಟಣೆಯು ನಮಗೆ ಅತಿ ಅವಶ್ಯಕವಾಗಿರ್ತದೆ ಆ ಪುಸ್ತಕಗಳ ಪ್ರಕಟಣೆಗ ಅನುಗುಣವಾಗಿಯೇ ಮಾರುಕಟ್ಟೆಯಲ್ಲಿ ಪ್ರಕಟಿಸಿದಂತಹ ಪುಸ್ತಕಗಳನ್ನು ಓದುಗರಿಗೆ ಬೇಕಾಗಬಹುದಾದಂತಹ ಅಂದರೆ ಅವರ ಬೇಡಿಕೆಗೆ ಅನುಗುಣವಾಗಿ ನಾವು ಪುಸ್ತಕಗಳನ್ನು ನಮ್ಮಲ್ಲಿ ತರ್ತೀವಿ ಅದಕ್ಕೆ ನಾವು ಗ್ರಂಥಾಲಯ ಒಂದು ಬೆಳೆಯುವ ಸಂಸ್ಥೆ ಅಂಥೇಳಿ ತದನಂತರ ಓದುಗನ ಸಮಯವನ್ನು ಉಳಿಸಬೇಕು ಅಂಥೇಳಿ ಅಂದರೆ ನಾವು ಯಾವುದೇ ಒಬ್ಬ ಓದುಗ ಬಂದಾಗ ಅವನಿಗೆ ಬೇಕಾದಂತಹ ಕೃತಿಗಳನ್ನು ಅತಿ ಕಡಿಮೆ ಸಮಯದಲ್ಲಿ ಅವರಿಗೆ ಒದಗಿಸಬೇಕು ಕೊಡಬೇಕಾದಂಥ ಪ್ರವೃತ್ತಿ ನಮ್ಮದಾಗಿರ್ತದೆ ಆ ಒಂದು ಪ್ರ ಪ್ರವೃತ್ತಿಯನ್ನು ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತು ಡಾಕ್ಟರ್ ಎಸ್ ಆರ್ ರಂಗನಾಥನ್ರವರ ನಂತರ ಡಾಕ್ಟರ್ ಎಸ್ ಆರ್ ಗುಂಜಾಳ್ರವರು ತಮಗೆ ಗೊತ್ತು ಅವರೂ ಸಹಿತ ಗ್ರಂಥಾಲಯ ವಿಜ್ಞಾನದಲ್ಲಿ ತನ್ನದೇ ಆದಂಥ ಛಾಪನ್ನು ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಅವರು ಗ್ರಂಥಾಲಯ ವಿಜ್ಞಾನದ ನಮ್ಮ ಮುಖ್ಯಸ್ಥರಾಗಿದ್ದರು ಜೊತೆಗೆ ದೇಶಪಾಂಡೆರವರಾಗಿರ್ಬೋದು ಉಮಾಪತಿಯವರವರಾಗಿರ್ಬೋದು ಹಲವಾರು ಹಿರಿಯ ಗ್ರಂಥಪಾಲಕರು ಇವತ್ತು ಇದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ನಮ್ಮ ಈ ಯೂನಿವರ್ಸಿಟೀಸಲ್ಲಿ ಗ್ರಂಥಾಲಯ ವಿಜ್ಞಾನಕ್ಕಂತಂಥೇಳೇ ನಾವು ಗ್ರಂಥಾಲಯ ವಿಜ್ಞಾನವನ್ನು ಕಲಿಯಲು ಬಿ ಎಲ್ ಐ ಸಿ ಮತ್ತು ಎಮ್ ಎಲ್ ಐ ಸಿ ಕೋರ್ಸ್ಗಳು ಇದ್ದಾವೆ ಅದೂ ಸಹಿತ ಬಿ ಎಲ್ ಐ ಸಿ ಅಂದರೆ ಆಫ್ಟರ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಆದ ನಂತರ ಒಂದು ವರ್ಷ ಇರುತ್ತದೆ ಆಮೇಲೆ ಎಮ್ ಎಲ್ ಐ ಸಿ ಸಹಿತ ಒಂದು ವರ್ಷ ಇರ್ತದೆ ಈಗ ಬಿ ಎಲ್ ಐ ಸಿ ತೆಗೆಸ್ಬಿಟ್ಟು ಎಮ್ ಎಲ್ ಐ ಸಿ ಎರಡು ವರ್ಷ ಮಾಡಿದ್ದಾರೆ ಹೇಗೆ ಎಮ್ ಎ ಮತ್ತು ಎಮ್ ಎಸ್ ಸಿ ಎಮ್ ಕಾಮು ಯಾವ ರೀತಿ ಸ್ನಾತಕೋತ್ತರ ಪದವಿಗಳು ಎರಡು ವರ್ಷ ಇರ್ತವೆ ಅದೇ ಥರ ಯಾರು ಎಮ್ ಎಲ್ ಎಸ್ಸಿಯನ್ನು ಓದಿದ್ದಾರೆ ಅವರು ಪದವಿ ಕಾಲೇಜುಗಳಲ್ಲಿ ಮತ್ತು ಪಿ ಯು ಕಾಲೇಜುಗಳಲ್ಲಿ ಹಾಗೆಯೇ ನಮ್ಮ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಬೇರೆ ಬೇರೆ ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ಹುದ್ದೆಗೆ ಅನುಗುಣವಾಗಿ ಅವರು ಅಥವಾ ಗ್ರಂಥಾಲಯ ಸಹಾಯಕರಾಗಿರ್ಬೋದು ಸಹಾಯಕ ಗ್ರಂಥಪಾಲಕರಾಗಿರ್ಬೋದು ಗ್ರಂಥಪಾಲಕರಾಗಿರ್ಬೋದು ಮುಖ್ಯ ಗ್ರಂಥಾಲಯ ಅಧಿಕಾರಿ ಆಗಿರ್ಬೋದು ಮತ್ತು ಉಪನಿರ್ದೇಶಕರು ಆಗಿರ್ಬೋದು ಆಯಾ ವಿದ್ಯಾರ್ಹತೆಗೆ ಅನುಗುಣವಾಗಿಯೇ ಅವರು ಹುದ್ದೆಯನ್ನು ಪಡೆದುಕೊಳ್ಳುತ್ತಾರೆ ಅದೇ ರೀತಿ ಗುಂಜಾಳ್ವರಾಗಿರ್ಬೋದು ದೇಶಪಾಂಡೆ ಅವರಾಗಿರ್ಬೋದು ಆಗಿರ್ಬೋದು ಬೇರೆ ಬೇರೆ ಕಾಲೇಜ್ ಲೈಬ್ರರಿ ಸಹಿತ ಇಂದಿಗೂ ಸಹಿತ ಇದ್ದಾರೆ ತದನಂತರ ಇವತ್ತು ನಮ್ಮ ಶೇಕ್ಸ್ಪಿಯರ್ನ ನಾಟಕಗಳು ಬೇಕಾದಂತಹ ಸಂದರ್ಭ ಆಗಿರ್ಬೋದು ಬಸವಣ್ಣನವರ ವಚನಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಆಗಿರ್ಬೋದು ಅವರು ಬರೆದಂತಹ ಅನೇಕ ಕೃತಿಗಳು ಬೌದ್ಧ ಮತ್ತು ದಮ್ಮ ಕೃತಿ ಆಗಿರ್ಬೋದು ಬೇರೆ ಬೇರೆ ರಿಲಿಜನ್ ಹಿಂದೂ ರಿಲಿಜನ್ಗೆ ಸಂಬಂಧಪಟ್ಟಂತಹ ಕೃತಿಗಳಾಗಿರ್ಬೋದು ಅವೆಲ್ಲವೂ ಕೃತಿಗಳನ್ನು ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸುಮಾರು ಇಪ್ಪತ್ತ್ನಾಲ್ಕು ಸಂಪುಟಗಳಲ್ಲಿ ಸಹಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕು ಬರಹ ಅಂತೇಳಿ ಇವತ್ತು ಪುಸ್ತಕಗಳನ್ನು ಮಾಡಿದ್ದಾರೆ ಆ ಎಲ್ಲ ಕೃತಿಗಳಲ್ಲಿ ಸಹಿತ ನಮ್ಮ ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿಯನ್ ಪೋರ್ಟಲ್ ಇದೆಯಲ್ಲ ಆ ಪೋರ್ಟಲ್ಗೆ ನಾವು ಅಪ್ಲೋಡ್ ಮಾಡಿದ್ದೇವೆ ಕನ್ನಡ ಮತ್ತು ಸಾಹಿತ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಾಹಿತ್ಯದ ಕೃತಿಗಳು ಸಹಿತ ಅದರಲ್ಲಿ ಲಭ್ಯ ಇದೆ ಅದು ನಾನು ಮುಂದೆ ಹೇಳ್ತೀನಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಇಡೀ ಜಗತ್ತಿನಲ್ಲಿ ನಮ್ಮಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಗೆ ಪುಸ್ತಕಗಳು ಪ್ರಿಂಟ್ ಆಗ್ತವೆ ಅಂತಂದರೆ ಸುಮಾರು ಇಡೀ ಜಗತ್ತಿನಲ್ಲಿ ಹದಿನಾರು ಸಾವಿರ ಜನ ಪ್ರಕಾಶಕರಿದ್ದಾರೆ ಹದಿನಾರು ಸಾವಿರ ಜನ ಪ್ರಕಾಶಕರಾದರೆ ಸುಮಾರು ಪ್ರತಿ ವರ್ಷ ಸುಮಾರು ಇಪ್ಪತ್ತು ಕೋಟಿಗೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟ ಆಗುತ್ತೆ ಇಡೀ ಜಗತ್ತಿಂದ ನಾನು ಹೇಳ್ತಾ ಇದ್ದೀನಿ ಒಬ್ಬ ಮನುಷ್ಯ ಪ್ರತಿ ವರ್ಷ ಕನಿಷ್ಠ ಮೂವತ್ತೈದು ಪುಟಗಳನ್ನಾದರೂ ಸಹಿತ ಪುಸ್ತಕಗಳನ್ನು ಓದುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ಒಂದು ಅಂದಾಜಿನ ಪ್ರಕಾರ ಈ ಒಂದು ಸಂದರ್ಭದಲ್ಲಿ ಪುಸ್ತಕಗಳು ಹೇಗೆ ಈಗಾಗಲೇ ಹೇಳಿದಂತೆ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ ಗ್ರಂಥಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಹೇಳಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ ಯಾವ ದೇಶದಲ್ಲಿ ದೇವಾಲಯಗಳಿಗಿಂತ ಗ್ರಂಥಾಲಯಗಳು ಪ್ರಾರಂಭವಾಗ್ತವೋ ಆ ದೇಶ ಅತ್ಯಂತ ಸುಶಿಕ್ಷಿತ ಮತ್ತು ಸಮೃದ್ಧ ರಾಷ್ಟ್ರ ಹೇಳಿ ಇದರ ಅರ್ಥ ಗ್ರಂಥಾಲಯದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂತಹ ಇಂದಿನ ಅತ್ಯಾಧುನಿಕ ಯುಗದಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನಿಮ್ಮ ಮೈಯಲ್ಲಿ ಹರಕು ಬಟ್ಟೆ ಇದ್ರ ಚಿಂತೆ ಇಲ್ಲ ಕೈಯಲ್ಲಿ ಒಂದು ಪುಸ್ತಕ ಇರಲಿ ಹೇಳಿ ಅದೇ ರೀತಿ ಗ್ರೀಕ್ ತತ್ವಜ್ಞಾನಿ ಎರ್ಮರಸ್ ಒಂದು ಕಡೆ ಹೇಳ್ತಾನೆ ನಿಮ್ಮಲ್ಲಿ ಗ್ರಂಥಾಲಯ ಗ್ರಂಥಾಲಯದಲ್ಲಿ ಗ್ರಂಥಗಳು ಇದ್ದಾಗ ದೇವರು ಸಹಿತ ಮೂಕನಾಗ್ತಾನೆ ಹೇಳಿ ಅಂದರೆ ಇದರ ಅರ್ಥ ಪುಸ್ತಕಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಅದರ ಜೊತೆಗೆ ನ್ಯಾಯ ದೇವತೆ ಸಹಿತ ಕುಂಠಿತಗೊಳ್ಳುತ್ತದೆ ಅಂಥೇಳಿ ಅಂದರೆ ದೇವಾನುದೇವತೆಗಳೇ ಸಹಿತ ಪುಸ್ತಕಗಳನ್ನು ನಾವು ಓದ್ತಕ್ಕಂಥ ಇಂದಿನ ಅತ್ಯಾಧುನಿಕ ಯುಗದಲ್ಲಿಯೂ ಸಹಿತ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಉಪನ್ಯಾಸವನ್ನು ಏರ್ಪಡಿಸಿದ್ದು ನಿಜಕ್ಕೂ ಶ್ಲಾಘನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿರ್ತಕ್ಕಂತಹ ನಮ್ಮ ಏನು ಎಮ್ ರವರಿದ್ದಾರೆ ಮತ್ತು ಶ್ರೀಯುತ ಉಮೇಶ್ ರವರಿದ್ದಾರೆ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಮಿತ್ರರಿಗೂ ನಾನು ಧನ್ಯವಾದಗಳನ್ನು ಸಹಿತ ಇಲಾಖೆ ಪರವಾಗಿ ಹೇಳ್ತಾ ಇದ್ದೀನಿ ಮುಂದುವರೆದಂತೆ ಕ್ರೈಸ್ನಲ್ಲಿರ್ತಕ್ಕಂಥ ಏನು ಜಿಲ್ಲೆಯಲ್ಲಿರ್ತಕ್ಕಂತಹ ಆಯಾ ಕಾಲೇಜಿನ ಆಯಾ ವಸತಿ ಶಾಲೆಯ ಪ್ರಾಂಶುಪಾಲರು ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ ವಿಶೇಷವಾಗಿ ಪುಸ್ತಕಗಳನ್ನು ಬೇಕಾದಲ್ಲಿ ನಮ್ಮ ಜಿಲ್ಲಾ ಮತ್ತು ಹಾರ್ಡ್ ಕಾಪಿ ಬೇಕಾದಲ್ಲಿ ನಮ್ಮ ಜಿಲ್ಲಾ ಮತ್ತು ನಗರ ಕೇಂದ್ರ ಗ್ರಂಥಾಲಯ ಅಥವಾ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿಗೆ ಭೇಟಿ ನೀಡಿ ಅವರು ಪುಸ್ತಕಗಳನ್ನು ಪಡೆಯಬಹುದಾಗಿದೆ ಇನ್ನೊಂದು ವಿಷಯವನ್ನು ತಮಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ಇದೇ ನವಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹನ ನಾವು ಆಚರಣೆ ಮಾಡಿದ್ದೀವಿ ನವೆಂಬರ್ ಹದಿನಾಲ್ಕರಂದು ಏನು ಜವಹರ್ಲಾಲ್ ನೆಹರೂರವರು ಜನ್ಮದ ಜನ್ಮ ದಿನಾಚರಣೆ ಅಂದಿನ ಪ್ರಧಾನಿಯವರ ಏನು ಚಾಚಾ ನೆಹರು ಅಂತೇಳಿ ನಾವು ಕರಿತೀವಿ ಅವತ್ತು ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ವತಿಯಿಂದ ಓದುವ ಬೆಳಕು ಕಾರ್ಯಕ್ರಮ ಆ ಕಾರ್ಯಕ್ರಮದಡಿಯಲ್ಲಿ ಇಡೀ ರಾಜ್ಯಾದ್ಯಂತ ಇರತಕ್ಕಂತಹ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಮಕ್ಕಳಿಗೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಓದ್ತಕ್ಕಂತಹ ಮಕ್ಕಳಿಗೆ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೂ ಸಹಿತ ಇವತ್ತು ನಾವು ಉಚಿತವಾಗಿ ಪುಸ್ತಕಗಳನ್ನು ಉಚಿತವಾಗಿ ಮೆಂಬರ್ಶಿಪ್ಪನ್ನು ನಾವು ಮಾಡುವ ಷರತ್ತಿಗೂ ಒಳಪಟ್ಟು ಈಗಾಗಲೇ ಆರ್ ಡಿ ಪಿ ಆರ್ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನಿರ್ದೇಶನವನ್ನು ಈ ಸಂದರ್ಭದಲ್ಲಿ ನಾವು ನೀಡಿದ್ದೇವೆ ಈಗಾಗಲೇ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ನೂರಕ್ಕೂ ಹೆಚ್ಚು ಸದಸ್ಯರಾಗಿದ್ದಾರೆ ಆ ಸದಸ್ಯತ್ವದ ಅಮೌಂಟ್ ಏನಿರ್ತದೆ ಅಂದರೆ ಹದಿನೈದು ಒಂದು ಪುಸ್ತಕಕ್ಕೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ಎರಡು ಪುಸ್ತಕಕ್ಕೆ ಇಪ್ಪತ್ತೈದು ಮೂರು ಪುಸ್ತಕಕ್ಕೆ ಆ ಒಂದು ಅಮೌಂಟನ್ನು ಆಯಾ ಗ್ರಾಮ ಪಂಚಾಯಿತಿಯೇ ಒದಗಿಸಿಕೊಡ್ತದೆ ನಮ್ಮ ಏನು ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ ನಿಯಮ ಮೂವತ್ತು ಮತ್ತು ಮೂವತ್ತೊಂದರ ಅನ್ವಯ ಆಸ್ತಿ ತೆರಿಗೆಯ ಮೇಲೆ ಶೇಕಡ ಆರರಷ್ಟು ಗ್ರಂಥಾಲಯ ಕರ ವಸೂಲಿ ಆಗ್ತದೆ ಆ ಗ್ರಂಥಾಲಯ ಕರ ವಸೂಲಿ ಆದಂಥ ಸಂದರ್ಭದಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳು ವಿಶೇಷವಾಗಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿಗಳು ಮಹಾನಗರ ಪಾಲಿಕೆಗಳು ನಗರ ಪಾಲಿಕೆಗಳು ವತಿಯಿಂದ ಏನು ಗ್ರಂಥಾಲಯ ಕರದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ವಿಶೇಷವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಯಾರು ಸದಸ್ಯರಾಗ್ತಾರೋ ಆ ದುಡ್ಡನ್ನು ಆಯಾ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಂಥಾಲಯ ಕರದಲ್ಲಿ ಡಿಡಕ್ಟ್ ಮಾಡಿಕೊಂಡು ನಾವು ನಿಮಗೆ ಮೆಂಬರ್ಶಿಪ್ಪನ್ನು ಕೊಡ್ತೀವಿ ಯಾರು ಆಸಕ್ತ ವಿದ್ಯಾರ್ಥಿಗಳು ಆಯಾ ಗ್ರಾಮದಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ಅಂಥೇಳಿ ತಮ್ಮೆಲ್ಲರನ್ನೇ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಕ್ರೈಸ್ನಲ್ಲಿ ಸಹಿತ ಏನಾದರೂ ನಿಮ್ಮ ಶಾಲಾ ಕಾಲೇಜು ಮತ್ತು ವಸತಿ ನಿಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಸಹಿತ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹಿತ ನಮ್ಮ ಗ್ರಂಥಾಲಯಕ್ಕೆ ಹೋಗಿ ಅವರು ಸದಸ್ಯತ್ವವನ್ನು ಪಡೆದುಕೊಳ್ಬೋದು ಹಾಗೆ ನಿಮ್ಮ ಒಂದು ಸಹಯೋಗ ಏನಾದರೂ ಇದ್ದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಸಹಿತ ನಾವು ತರಬೇತಿಯನ್ನು ಏರ್ಪಡಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ಇವತ್ತು ಇಂದಿನ ಅತ್ಯಾಧುನಿಕ ಯುಗದಲ್ಲಿ ನಾವು ಡಿಜಿಟಲ್ ಯುಗ ಅಂಥೇಳಿ ನಾವು ಕರಿತೀವಿ ಎಲ್ಲರೂ ಕೈಯಲ್ಲೂ ಮೊಬೈಲು ಎಲ್ಲರ ಕೈಯಲ್ಲೂ ಟ್ಯಾಬು ಎಲ್ಲರ ಕೈಯಲ್ಲೂ ಮತ್ತೆ ಲ್ಯಾಪ್ಟಾಪು ಪ್ರತಿಯೊಂದು ಯುಗದಲ್ಲಿಯೂ ಸಹಿತ ಇಂದಿನ ಅತ್ಯಾಧುನಿಕ ತಂತ್ರಜ್ಞಾನವನ್ನು ನಾವು ಬಳಸ್ಕೊಳ್ಳೋ ಮೂಲಕ ತನ್ನದೇ ಆದಂಥ ಕ್ಷೇತ್ರದಲ್ಲಿ ನಾವು ದಾಪುಗಾಲನ್ನು ಇಟ್ಟುಕೊಂಡು ನಮ್ಮ ಸಾರ್ವಜನಿಕ ಗ್ರಂಥಾಲಯದಲ್ಲಿಯೂ ಸಹಿತ ಡಿಜಿಟಲ್ ತಂತ್ರಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ಇವತ್ತು ಕಳೆದ ಫೆಬ್ರವರಿ ಇಪ್ಪತ್ತಾರರಂದು ಗೌರವಾನ್ವಿತ ನಮ್ಮ ಇಲಾಖಾ ಸಚಿವರು ಆಗಿರತಕ್ಕಂತಹ ಶ್ರೀಯುತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಎಸ್ ಸುರೇಶ್ ಕುಮಾರ್ ಸಾಹೇಬರು ಮತ್ತು ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಎಸ್ ಆರ್ ಉಮಾಶಂಕರ್ ಸಾಹೇಬರು ಮತ್ತು ನಾವು ಆ ಒಂದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿಗೆ ಲೋಕಾರ್ಪಣೆಯನ್ನು ಡಿಜಿಟಲ್ ಗ್ರಂಥಾಲಯವನ್ನು ದೇಶದಲ್ಲಿಯೇ ಮೊದಲ ಬಾರಿಗೆ ಸಾರ್ವಜನಿಕ ಗ್ರಂಥಾಲಯಗಳು ಅಂದರೆ ಯಾವ ರಾಜ್ಯದಲ್ಲೂ ಸಹಿತ ಯಾವ ಸಾರ್ವಜನಿಕ ಗ್ರಂಥಾಲಯಗಳು ಸಹಿತ ಈ ಡಿಜಿಟಲ್ ಪೋರ್ಟಲನ್ನು ಇನ್ನುವರೆಗೆ ಪ್ರಾರಂಭ ಮಾಡಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಗ್ರಂಥಾಲಯಗಳು ಪ್ರಾರಂಭವನ್ನು ಮಾಡಿದ್ದೇವೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಷಯವನ್ನು ಮಾಹಿತಿಯನ್ನು ಕೊಟ್ಟಿದ್ದೆ ಆ ಮಾಹಿತಿಯನ್ನು ನಿಮಗೆ ತಲುಪಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ನಿನ್ನೆ ಮಾತನಾಡಬೇಕಾಯಿತು ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಸಭೆಯ ಪ್ರಯುಕ್ತ ನಾನು ಮಾತನಾಡೋಕ್ಕಾಗಲಿಲ್ಲ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕರ್ನಾಟಕ ಡಿಜಿಟಲ್ ಸಾರ್ವಜನಿಕ ಗ್ರಂಥಾಲಯ ಸಾಧನೆಯ ಹಾದಿಯಲ್ಲಿ ಅಂಥೇಳಿ ಒಂದು ಬ್ರೋಚರನ್ನು ತಮಗೆ ಕೊಟ್ಟಿದ್ದೇವೆ ಇವತ್ತು ಯಾರು ಬೇಕಾದರೂ ಸಹಿತ ಉಚಿತವಾಗಿ ನಮ್ಮ ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿಯ ಸದಸ್ಯತ್ವವನ್ನು ಹೊಂದಬಹುದು ಅಂತೇಳಿ ಇದಕ್ಕೆ ಯಾವುದೇ ಶುಲ್ಕವನ್ನು ಪಾವತಕ್ಕಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಮೊದಲನೇದಾಗಿ ನಿಮಗೆ ನಾನು ಸ್ಟೆಪ್ಸನ್ನು ಹೇಳ್ತೇನೆ ಯಾವ ರೀತಿ ನೀವು ಮೆಂಬರ್ಸ್ ಆಗಬೇಕು ಅಂಥೇಳಿ ಯಾಕಂದರೆ ಕೆಲವೇ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಯಾಕಂದರೆ ಫ್ರೀ ಆಗಿದೆಯಲ್ಲ ಉಚಿತವಾಗಿದೆ ಅಂತಂದರೆ ಎಲ್ಲರೂ ಕಾತುರಾಗಿರ್ತಾರೆ ಯಾವ ರೀತಿ ನಾವು ಮೆಂಬರ್ಶಿಪ್ ಆಗಬೇಕು ಅಂಥೇಳಿ ಇವತ್ತು ತಾವು ಗೂಗಲ್ ಸ್ಟೋರಲ್ಲಿ ಹೋಗಿ ಗೂಗಲ್ ಸ್ಟೋರ್ ಇದೆಯಲ್ಲ ಅದರಲ್ಲಿ ಹೋಗಿ ಮೊಬೈಲ್ ಆ್ಯಪ್ ತಮಗೆಲ್ಲರಿಗೂ ಗೊತ್ತು ಯಾವುದೇ ಥರದ ನಮ್ಮ ಬೇರೆ ಬೇರೆ ಆ್ಯಪ್ಗಳನ್ನು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಓಲಾ ಊಬರು ಬೇರೆ ಬೇರೆ ಆ್ಯಪ್ಗಳನ್ನು ನಾವು ಪೇ ಟಿ ಎಮ್ಮು ಬೇರೆ ಬೇರೆ ಆ್ಯಪ್ಗಳ ಥರ ಇದು ಥರದ ಒಂದು ಆ್ಯಪು ಈ ಸಾರ್ವಜನಿಕ ಗ್ರಂಥಾಲಯ ಅಂಥೇಳಿ ತಾವು ತಾವು ಟೈಪ್ ಮಾಡಬೇಕು ಈ ಇಂಗ್ಲೀಷ್ ಈ ಡ್ಯಾಶ್ ಸಾರ್ವಜನಿಕ ಗ್ರಂಥಾಲಯ ಅಂಥೇಳಿ ಅಲ್ಲಿ ಹೋಗಿ ಆ ಆ್ಯಪನ್ನು ಹೋಗಿ ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೇಳ್ತದೆ ತದನಂತರ ಪಾಸ್ವರ್ಡನ್ನು ರಚಿಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತದೆ ನೀವು ನಿಮ್ಮ ನಿಮ್ಮದೇ ಆದಂತಹ ಪಾಸ್ವರ್ಡನ್ನು ಅದರಲ್ಲಿ ದಾಖಲಿಸಿ ನೀವು ಅದಕ್ಕೆ ಮೆಂಬರ್ಶಿಪ್ಪನ್ನು ಆಗ್ಬೋದು ಇನ್ನೊಂದು ಗೂಗಲಲ್ಲಿ ಹೋಗಿ ಡಬ್ಲ್ಯೂ 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 ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಡಾಟ್ ಓ ಆರ್ ಜಿ ಅಂಥೇಳಿ ಈ ವೆಬ್ಸೈಟನ್ನು ಓಪನ್ ಮಾಡಬೇಕು ಇದು ಒಂಥರ ಒಂದು ಆ್ಯಪಲ್ಲಿ ಇನ್ನೊಂದು ನಮ್ಮ ವೆಬ್ಸೈಟಲ್ಲಿ ಅಲ್ಲಿ ಸಹಿತ ಹೋಗಿ ಇನ್ನೊಮ್ಮೆ ಹೇಳ್ತೀನಿ ಡಬ್ಲ್ಯೂ 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 ಡಾಟ್ ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಡಾಟ್ ಓ ಆರ್ ಜಿ ಟೈಪ್ ಮಾಡಬೇಕು ತದನಂತರ ಅದನ್ನು ಲಾಗಿನ್ ಅಂಥೇಳಿ ಅಥವಾ ರಜಿಸ್ಟರ್ ಬಟನ್ ಅಂಥೇಳಿ ಅಲ್ಲಿ ಕೆಂಪದ ಬಟನ್ ಬರ್ತದೆ ಆ ಬಟನನ್ನು ಆಯ್ಕೆ ಮಾಡಿಕೊಳ್ಬೇಕು ಅದು ಅದರಲ್ಲಿ ಮೇಲೆ ಕ್ಲಿಕ್ ಮಾಡಿ ಆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಮೊಬೈಲ್ ನಂಬರು ಅಥವಾ ಇಮೇಲ್ ಐ ಡಿ ಅಥವಾ ಇದ್ದಲ್ಲಿ ಇಮೇಲ್ ಐ ಡಿ ಇದ್ದಲ್ಲಿ ಎಂಟ್ರಿ ಮಾಡಿ ಇದ್ರೆ ಬೇಡ ಹಾಗೆಯೇ ಮುಂದುವರೆದು ಓ ಟಿ ಪಿಯನ್ನು ನಿಮ್ಮ ಮೊಬೈಲ್ಗೆ ಬರ್ತದೆ ಆ ಓ ಟಿ ಪಿಯನ್ನು ನೀವು ಪುನಃ ಎಂಟ್ರಿ ಮಾಡಿದರೆ ಪಾಸ್ವರ್ಡ್ ಕೇಳ್ತದೆ ಆ ಪಾಸ್ವರ್ಡ್ ಸಹಿತ ನೀವು ದಾಖಲಿಸಿದೆ ಅದಲ್ಲಿ ನೀವು ಉಚಿತವಾಗಿ ನಮ್ಮಲ್ಲಿರ್ತಕ್ಕಂಥ ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಪುಸ್ತಕಗಳನ್ನು ನೀವು ಬಳಸಬಹುದಾಗಿದೆ ವಿಶೇಷವಾಗಿ ಮನ್ ನಿನ್ನೆವರೆಗೂ ಸಹಿತ ಸುಮಾರು ಏಳು ಲಕ್ಷ ಜನ ಸದಸ್ಯರು ಆಗಿದ್ದಾರೆ ನೋಡಿ ಕಳೆದ ಫೆಬ್ರವರಿಯಿಂದ ಇಲ್ಲಿವರೆಗೆ ಅಂದರೆ ಸುಮಾರು ಎಂಟೊಂಬತ್ತು ತಿಂಗಳ ಅವಧಿಯಲ್ಲಿಯೇ ಏಳು ಲಕ್ಷ ಜನ ಹೊಸದಾಗಿ ನಮ್ಮ ಗ್ರಂಥಾಲಯ ಪೋರ್ಟಲ್ಗೆ ಅಥವಾ ಮೊಬೈಲ್ ಆ್ಯಪಲ್ಲಿ ಸದಸ್ಯರು ಆಗಿದ್ದಾರೆ ಒಂದು ಮಾಹಿತಿಯನ್ನು ನಿಮಗೆ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಇಡೀ ಜಗತ್ತಿನಲ್ಲಿ ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಅಂಥೇಳಿ ಆ ವರ್ಡನ್ನು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಎಷ್ಟು ಜನ ಸರ್ಚ್ ಮಾಡಿದರೆ ಮಾಡಿದ್ದಾರೆ ಅಂಥೇಳಿ ಭಾಳಷ್ಟು ದಿಗ್ಭ್ರಮೆ ಆಗ್ತೀರಿ ನೀವು ಸುಮಾರು ಈ ಎಂಟತ್ತು ತಿಂಗಳ ಅವಧಿಯಲ್ಲಿ ಐವತ್ತೊಂದು ಕೋಟಿ ಮೂವತ್ತೊಂದು ಲಕ್ಷ ಜನ ಇದನ್ನು ಸರ್ಚ್ ಮಾಡಿದ್ದಾರೆ ಅದು ಗೂಗಲ್ಲೇ ಕೊಟ್ಟಿದೆ ನಮಗೆ ಇನ್ಫಾರ್ಮೇಷನ್ ತದನಂತರ ಇವತ್ತು ನಾಲ್ಕು ಲಕ್ಷ ಮೂವತ್ತು ಸಾವಿರ ಪುಸ್ತಕಗಳನ್ನು ಹದಿನೈದು ಲಕ್ಷ ಬಾರಿ ಪುಸ್ತಕಗಳನ್ನು ಓದಿದ್ದಾರೆ ಅಂದರೆ ಈ ಏಳು ಲಕ್ಷ ಜನರು ಹದಿನೈದು ಲಕ್ಷ ಬಾರಿ ಪುಸ್ತಕಗಳನ್ನು ಓದಿದ್ದಾರೆ ಯಾವ ಯಾವ ಪುಸ್ತಕಗಳನ್ನು ಓದಿದ್ದಾರೆ ಟಾಪ್ ಟೆನ್ ಬುಕ್ಸ್ ಯಾವುದು ಟಾಪ್ ಟೆನ್ ಡಿಸ್ಟಿಕ್ ಯಾವುದು ಮುಂತಾದ ವಿಷಯಗಳನ್ನು ಸಹಿತ ಈಗಾಗಲೇ ನಾವು ನಿಮಗೆ ಕೊಟ್ಟಿದ್ದೇವೆ ಟಾಪ್ ಟೆನ್ ಡಿಸ್ಟಿಕ್ಕಲ್ಲಿ ಇವತ್ತು ಮೊದಲನೇದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾದಂತಹ ಜಿಲ್ಲೆ ಅಂತಂದರೆ ಇವತ್ತು ಮೊದಲನೇದಾಗಿ ಬೆಂಗಳೂರು ಅರ್ಬನ್ ಬರ್ತದೆ ಒಂದು ಲಕ್ಷ ಮೂವತ್ತೈದು ಸಾವಿರ ನಾಲ್ಕುನೂರ ಒಂಬತ್ತು ಜನ ಮೆಂಬರ್ ಆಗಿದ್ದಾರೆ ತದನಂತರ ಯಾದಗಿರಿ ಬರ್ತದೆ ಸುಮಾರು ಮೂವತ್ತೇಳು ಸಾವಿರದ ಐದುನೂರ ಅರವತ್ತೊಂದು ಜನ ಓ ಸಾರಿ ಅದು ಮೂರನೇ ಸ್ಥಾನವನ್ನು ಪಡೆದಿದೆ ಎರಡನೇ ಸ್ಥಾನವನ್ನು ರಾಯಚೂರು ಬರ್ತದೆ ಅರವತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತ್ಮೂರು ಜನ ಆಗಿದ್ದಾರೆ ನೋಡಿ ಹಾಗೆ ಯಾದಗಿರಿ ಮತ್ತು ಬಾಗಲಕೋಟೆ ಇಪ್ಪತ್ತಾರು ಸಾವಿರದ ಒಂದು ತೊಂಬತ್ನಾಲ್ಕು ಜನ ಆಗಿದ್ದಾರೆ ಹಾಗೆ ರಾಮನಗರ ಮೂವತ್ತೈದು ಸಾವಿರದ ಆರುನೂರ ಎಂಬತ್ತೆರಡು ಜನ ಆಗಿದ್ದಾರೆ ಮುಂತಾದ ಇವತ್ತು ನಿನ್ನೆವರೆಗೆ ಏಳು ಲಕ್ಷ ಎರಡು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಜನ ಇವತ್ತಿಂದು ಸಂಜೆ ಆರು ಗಂಟೆಗೆ ಇದರ ಒಂದು ಮಾಹಿತಿಯನ್ನು ಬರ್ತದೆ ನೀವು ಸಹಿತ ನಿಮ್ಮಲ್ಲಿರ್ತಕ್ಕಂಥ ಯಾರಾದರೂ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗಾಗಿರ್ಬೋದು ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸುಮಾರು ನಲವತ್ತು ಸಾವಿರ ಶಾಲೆಗಳಿಗೂ ಸಹಿತ ಮೆಂಬರ್ ಆಗಬೇಕು ಅಂಥೇಳಿ ನಮ್ಮ ಗೌರವಾನ್ವಿತ ಎಸ್ ಪಿ ಡಿ ಅವರು ಓ ಮಾನ್ಯ ಆಯುಕ್ತರು ಶಿಕ್ಷಣ ಇಲಾಖೆ ವತಿಯಿಂದ ಸಹಿತ ಈಗಾಗಲೇ ನಿರ್ದೇಶನವನ್ನು ಹೋಗಿದೆ ಈ ಸಂದರ್ಭದಲ್ಲಿ ಅವರು ಸಹಿತ ಶಾ ಆಯಾ ಶಾಲಾ ಕಾಲೇಜುಗಳಲ್ಲಿರ್ತಕ್ಕಂಥ ಮಕ್ಕಳು ಈ ಡಿಜಿಟಲ್ ಗ್ರಂಥಾಲಯದ ಸದುಪಯೋಗವನ್ನು ಪಡೆದುಕೊಳ್ಬೇಕು ನಿಮ್ಮಲ್ಲಿ ಕ್ರೈಸಲ್ಲಿ ಸಹಿತ ಆಯಾ ಶಾಲೆಯ ಪ್ರಾಂಶುಪಾಲರು ಮತ್ತು ಜೊತೆಗೆ ನಮ್ಮ ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳು ಆಗಿರ್ಬೋದು ಅವರಿಗೂ ಸಹಿತ ನಮ್ಮ ಡಿಜಿಟಲ್ ಪೋರ್ಟಲಲ್ಲಿರತಕ್ಕಂಥ ಪುಸ್ತಕಗಳನ್ನು ಓದುವ ಒಂದು ಪ್ರವೃತ್ತಿಯನ್ನು ಬೆಳೆಸಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಭಾಷೆ ಇಲ್ಲ ಕನ್ನಡ ಇಂಗ್ಲೀಷು ಹಿಂದಿ ಉರ್ದು ಮರಾಠಿ ತಮಿಳು ತೆಲುಗು ಎಲ್ಲ ಭಾಷೆಗಳ ಪುಸ್ತಕಗಳನ್ನು ಸಹಿತ ಇದರಲ್ಲಿ ಅಡಗಿದ್ದಾವೆ ಇವತ್ತು ಮುಖ್ಯವಾಗಿ ಬೇರೆ ಬೇರೆ ಕಾಂಪಿಟೇಟಿವ್ ಅಂದರೆ ಐ ಎ ಎಸ್ಸು ಕೆ ಎ ಎಸ್ಸು ಮತ್ತು ಇನ್ನಿತರ ಯಾವುದೇ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿರ್ಬೋದು ಸಬ್ ರಜಿಸ್ಟ್ರ್ ಪೋಸ್ಟ್ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಹಲವಾರು ಪುಸ್ತಕಗಳು ಇವತ್ತು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥ ಪುಸ್ತಕಗಳು ಸಹಿತ ನಮ್ಮ ಡಿಜಿಟಲ್ ಪೋರ್ಟಲಲ್ಲಿ ಇದ್ದಾವೆ ಹೇಗೆ ಜೆ ಡಬ್ಲ್ ಇಂಜಿನಿಯರಿಂಗ್ ಆಗಿರು ಜೆ ಡಬಲ್ ಇ ನೀಟು ಸಿ ಇ ಟಿ ಎಲ್ಲ ಥರದ ಪುಸ್ತಕಗಳು ಇದರಲ್ಲಿ ಅಡಗಿದ್ದಾವೆ ಅಲ್ಲೂ ಇರ್ತಕ್ಕಂಥ ಪುಸ್ತಕಗಳನ್ನು ತಾವು ಓದೋದರ ಮೂಲಕ ನಮ್ಮ ಒಂದು ಡಿಜಿಟಲ್ ಪೋರ್ಟಲನ್ನು ಸದಸ್ಯರಾಗಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವಿಶೇಷವಾಗಿ ನಮ್ಮ ಯಾರು ಶಾಲೆಯಲ್ಲಿ ಮತ್ತು ಕಾಲೇಜಲ್ಲಿ ಓದ್ತಾ ಇದ್ದಾರೋ ನಮ್ಮ ರಾಜ್ಯ ಸರ್ಕಾರದ ಪಠ್ಯಕ್ರಮಗಳು ಅಂದರೆ ಸ್ಟೇಟ್ ಗೌರ್ಮೆಂಟ್ ಸೆಲೆಬಸ್ ಜೊತೆಗೆ ಎನ್ ಸಿ ಆರ್ ಟಿ ಹಾಗೆ ಸಿ ಬಿ ಎಸ್ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ಕುಗಳು ಸಹಿತ ಇದರಲ್ಲಿ ಲಭ್ಯ ಇದ್ದಾವೆ ಅವು ಸಹಿತ ತಾವು ಯಾವುದೇ ಒಂದು ಗ್ರಾಮದಲ್ಲಿ ಯಾವುದಾದ್ರೂ ಪಾಲಕ ಪೋಷಕರು ಸೊ ನಂದು ಈ ಪುಸ್ತಕ ಕಳೆದು ಹೋಗಿದೆ ಅಂತೇಳಿ ಅವರು ಪಾಲಕ ಪೋಷಕಕ್ಕೆ ಇರ್ತಾರೆ ಆ ದೂರದಂಥ ಸಂದರ್ಭದಲ್ಲಿ ನೀವು ಯಾವುದೇ ಹಳ್ಳಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನು ನಾವು ಮತ್ತೆ ತಾಲೂಕು ಅಥವಾ ಜಿಲ್ಲಾ ಮಟ್ಟನೋ ಅಥವಾ ಬೇರೆ ಬೇರೆ ಎಲ್ಲ ಪುಸ್ತಕದ ಅಂಗಡಿ ಇದೆ ಅಲ್ಲಿ ಹೋಗಿ ನೀವು ತರಬೇಕಾಗ್ತದೆ ಅಂಥ ಒಂದು ಪ್ರವೃತ್ತಿಯನ್ನು ನಾವು ಇಲ್ಲಿ ಅಗ್ದಿ ಈಜಿ ಮಾಡಿದ್ದೀವಿ ಸರಳ ಮಾಡಿದ್ದೀವಿ ನಿಮ್ಮಲ್ಲೇ ನಿಮ್ಮ ಅಂಗೈಯಲ್ಲಿ ಓದಗನೆ ಪುಸ್ತಕ ಅಂತ ಹೇಳಿ ನಾವೇನಂತ ಕರಿತೀವಿ ನಿಮ್ಮ ಮೊಬೈಲ್ನಲ್ಲಿ ಆ ಅವನು ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಬೇಕಾದಂತಹ ಪುಸ್ತಕಗಳನ್ನು ಒಂದರಿಂದ ಹನ್ನೆರಡನೆಯ ತರಗತಿವರೆಗೆ ಪಿ ಯು ಸಿವರೆಗೆ ವರೆಗೆ ಸಹಿತ ಪುಸ್ತಕಗಳನ್ನು ಸಾಫ್ಟ್ ಕಾಪಿಯನ್ನು ನಾವು ಅದರಲ್ಲಿ ಇಟ್ಟಿದ್ದೇವೆ ಅಕಸ್ಮಾತ್ ಪುಸ್ತಕಗಳನ್ನು ಕಳೆದು ಹೋದಲ್ಲಿ ಸಹಿತ ನಮ್ಮಲ್ಲಿರ್ತಕ್ಕಂಥ ಡಿಜಿಟಲ್ ಪೋರ್ಟಲಲ್ಲಿ ಎಲ್ಲ ಥರದ ಪುಸ್ತಕಗಳನ್ನು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಇದರಲ್ಲಿ ಲಭ್ಯ ಇದ್ದಾವೆ ಎಲ್ಲವೂ ಬಳಸ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹಾಗೆ ಮುಂದುವರೆದಂತೆ ನಮ್ಮ ಏನು ಈ ಡಿಜಿಟಲ್ ಪೋರ್ಟಲಲ್ಲಿ ಬೇರೆ ಬೇರೆ ಲಿಂಕ್ಗಳನ್ನು ಕೊಟ್ಟಿದ್ದೇವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನು ಕರ್ನಾಟಕ ಜ್ಞಾನ ಆಯೋಗದ ಸಹಭಾಗಿತ್ವದಲ್ಲಿ ಸುಮಾರು ನೂರು ಈ ಪುಸ್ತಕಗಳು ಕಣಜ ಅಂಥೇಳಿ ಇದೆ ಆ ಕಣಜಕ್ಕೂ ಸಹಿತ ನಾವು ಲಿಂಕ್ ಕೊಟ್ಟಿದ್ದೇವೆ ಆಮೇಲೆ ನ್ಯಾಷನಲ್ ಎಮರ್ಜೆನ್ಸಿ ಲೈಬ್ರರಿಯ ಈ ಪುಸ್ತಕಗಳನ್ನು ಕೊಟ್ಟಿದ್ದೇವೆ ನೆಟ್ವರ್ಕ್ ಡಿಜಿಟಲ್ ಲೈಬ್ರರಿಯ ಪುಸ್ತಕಗಳನ್ನು ಕೊಟ್ಟಿದ್ದೇವೆ ಇ ಜ್ಞಾನ ಕೋಶ ಡಿಜಿಟಲ್ ಕಲಿಕೆಯ ಸಂಪನ್ಮೂಲಗಳು ಸ್ವಾಮಿ ಆನ್ಲೈನ್ ಕೋರ್ಸಸ್ಸು ಯು ಜಿ ಸಿ ಪಿ ಜಿ ಕೋರ್ಸ್ಗಳು ಹಾಗೆ ಇ ಪಿ ಜಿ ಪಾಠಶಾಲಾ ಸ್ವಯಂಪ್ರಭಾ ನ್ಯಾಷನಲ್ ಡಿಜಿಟಲ್ ಗ್ರಂಥಾಲಯದ್ದು ಸಹಿತ ನಾವು ಲಿಂಕನ್ನು ಕೊಟ್ಟಿದ್ದೇವೆ ಶೋಧ ಗಂಗಾ ಇ ಶೋಧ ವಿದ್ವಾನು ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಆಲ್ ಇಂಡಿಯಾ ರೇಡಿಯೋ ಅಂದರೆ ಆಕಾಶವಾಣಿ ಇವತ್ತಿಂದ ಅವರೂ ಸಹಿತ ಮುಂದೆ ಬಂದು ಸರ್ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ನಾಟಕಗಳು ರೂಪಕಗಳು ಸಂದರ್ಶನಗಳು ಬೇರೆ ಬೇರೆ ಜನಪದ ಗೀತೆಗಳು ಆಗಿರ್ಬೋದು ಬೇರೆ ಬೇರೆ ಪ್ರಸಿದ್ಧ ವ್ಯಕ್ತಿಗಳ ಒಂದು ಹಾಡುಗಳು ಆಗಿರ್ಬೋದು ಅವೆಲ್ಲವೂ ಸಹಿತ ನಮಗೆ ನೀವು ನಿಮ್ಮ ಪೋರ್ಟಲಲ್ಲಿ ಲಿಂಕನ್ನು ಕೊಡಿ ಅಂಥೇಳಿ ಅವರು ನಮಗೆ ಲಿಂಕನ್ನು ಒದಗಿಸ್ಕೊಡಿ ಅಂತಂದಾಗ ನಮ್ಮ ಕರ್ನಾಟಕ ಡಿಜಿಟಲ್ ಪೋರ್ಟಲಲ್ಲಿ ಸಹಿತ ಆಕಾಶವಾಣಿಯ ಎಲ್ಲ ಆಡಿಯೋ ಕೆಸೆಟ್ಸ್ಗಳನ್ನು ಲಿಂಕನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ ಅದರ ಜೊತೆಗೆ ದಿನನಿತ್ಯ ಯಾವುದೋ ಒಂದು ಹಳ್ಳಿಯಲ್ಲಿ ಆಗಿರ್ಬೋದು ಗ್ರಾಮೀಣ ಭಾಗದಲ್ಲಿ ಪತ್ರಿಕೆ ಬರಲಿಕ್ಕೆ ತಡವಾಗ್ತದೆ ಅಥವಾ ತಾಲೂಕು ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಎಲ್ಲೇ ನೀವು ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಯಾವುದೋ ಒಂದು ಪತ್ರಿಕೆ ಬೇಕಾಗ್ತದೆ ಕೂಡಲೇ ನಮ್ಮ ಪೋರ್ಟಲ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಏನು ನಮ್ಮ ಕರ್ನಾಟಕ ಡಿಜಿಟಲ್ ಪೋರ್ಟಲ್ಗೆ ಹೋಗಿ ಕನ್ನಡಪ್ರಭ ಆಗಿರ್ಬೋದು ಪ್ರಜಾವಾಣಿ ಆಗಿರ್ಬೋದು ವಿಜಯ ಕರ್ನಾಟಕ ವಿಶ್ವವಾಣಿ ಉದಯವಾಣಿ ಶೋಧವಾಣಿ ವಾರ್ತಾಪ್ರಭ ಎಲ್ಲ ಪತ್ರಿಕೆಗಳ ಸಹಿತ ನಿಮಗೆ ಫ್ರೀಯಾಗಿ ನಾವು ದೈನಂದಿನ ಪತ್ರಿಕೆಗಳಲ್ಲೂ ಉಚಿತವಾಗಿ ಕೊಡ್ತೀವಿ ಜೊತೆಗೆ ಇಂಗ್ಲೀಷ್ ಪತ್ರಿಕೆಗಳು ಡೆಕ್ಕನ್ ಹೆರಾಲ್ಡು ದ ಹಿಂದೂ ಟೈಮ್ಸ್ ಆಫ್ ಇಂಡಿಯಾ ಇಂಡಿಯನ್ ಎಕ್ಸ್ಪ್ರೆಸ್ಸು ಹಿಂದೂಸ್ತಾನ್ ಟೈಮ್ಸು ಎಲ್ಲವೂ ಪುಸ್ತಕ ಏನು ವೃತ್ತಪತ್ರಿಕೆಗಳು ಅಂದರೆ ದಿನಪತ್ರಿಕೆಗಳು ಸಹಿತ ನಿಮ್ಮ ಇದರಲ್ಲಿ ಲಭ್ಯ ಇದ್ದಾವೆ ಈ ಸಂದರ್ಭದಲ್ಲಿ ಅನೇಕ ಕಥೆಗಳು ಕವನಗಳು ನಾಟಕಗಳು ರೂಪಕಗಳು ಹಾಡುಗಳು ಎಲ್ಲ ತರಹದ ಲಿಂಕ್ಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ವಿಷಯವನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಈಗಾಗಲೇ ನಾನು ಹೇಳಿದೆ ಐವತ್ತೊಂದು ಕೋಟಿ ಮೂವತ್ತೊಂದು ಜನ ಇದನ್ನು ಸರ್ಚ್ ಮಾಡಿದ್ದಾರೆ ಅಂಥೇಳಿ ನಮಗೆ ನಿಜಕ್ಕೂ ಅತೀ ಸಂತೋಷವಾಯಿತು ತದನಂತರ ನಮ್ಮ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಏನು ವರ್ಡು ಸರ್ಚ್ ಮಾಡಿದ್ದಾರೆ ಇವತ್ತು ಅಮೇರಿಕನ್ ಡಿಜಿಟಲ್ ಲೈಬ್ರರಿಯನ್ನು ಸರ್ಚ್ ಮಾಡಿದ್ದು ಎರಡನೇ ಸ್ಥಾನ ಇದೆ ಮೂರನೇ ಸ್ಥಾನವನ್ನು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಮೊದಲ ಸ್ಥಾನ ನಮ್ಮ ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಅಂತೇಳಿ ಸಂದರ್ಭದಲ್ಲಿ ಅತಿ ಹೆಮ್ಮೆಯಿಂದ ತಮ್ಮೆದರಿಗೆ ಹೇಳಕ್ಕೆ ಇಷ್ಟಪಡ್ತಾಯಿದೆ ತಾವು ಇದರ ಬಗ್ಗೆ ಮಾಹಿತಿಯನ್ನು ಬೇಕಾದಲ್ಲಿ ನೀವು ಗೂಗಲ್ನಲ್ಲಿ ಹೋಗಿ ನೋಡ್ಬೋದು ಅದೇ ಫಸ್ಟು ಸೆಕೆಂಡು ಥರ್ಡು ಅಂಥೇಳಿ ಅದೇ ನಿಮಗೆ ತೋರಿಸುತ್ತೆ ಎಷ್ಟು ಜನ ಓದಿದ್ದಾರೆ ಅಂಥೇಳಿ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡ್ತದೆ ಇಂಥ ಒಂದು ಸಂದರ್ಭದಲ್ಲಿ ಸಹಿತ ನಮ್ಮ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ ಹೇಳಿ ನಾವು ಕರಿತೀವಿ ಅಂದರೆ ಶ್ರೀ ಸಾಮಾನ್ಯನಿಗೂ ಸಹಿತ ನಾವು ಓದುವ ಹವ್ಯಾಸವನ್ನು ಪುಸ್ತಕ ಓದುವ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಕಾರಣಿಕರ್ತರಾಗಿದ್ದೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳು ಅನೇಕ ಸಾಹಿತ್ಯಗಳು ಬರೆದಂತಹ ಗ್ರಂಥಗಳು ಸಹಿತ ಈ ಸಂದರ್ಭದಲ್ಲಿ ಲಭ್ಯ ಇದ್ದಾವೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪುಸ್ತಕಗಳು ಹಾಗೆ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಪಡೆದಂತಹ ಪುಸ್ತಕಗಳು ಹಲವಾರು ಪುಸ್ತಕಗಳು ಈ ಸಂದರ್ಭದಲ್ಲಿ ನಮ್ಮ ಗ್ರಂಥಾಲಯದಲ್ಲಿ ಹಾರ್ಡ್ ಕಾಪಿಯಲ್ಲೂ ಲಭ್ಯ ಇದ್ದಾವೆ ಮತ್ತು ಸಾಫ್ಟ್ ಕಾಪಿಯಲ್ಲೂ ಸಹಿತ ಲಭ್ಯ ಇದ್ದಾವೆ ಅದರ ಜೊತೆಗೆ ಇನ್ನೊಂದು ವಿಶೇಷವೇನಂತಂದರೆ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ವತಿಯಿಂದ ರಾಜಾ ರಾಮ್ ಮೋಹನ್ ರಾಯ್ ಗ್ರಂಥಾಲಯ ಪ್ರತಿಷ್ಠಾನ ಅಂತೇಳಿ ಬರ್ತದೆ ಆರ್ 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 ಎಲ್ ಎಫ್ ಅಂತೇಳಿ ಅದು ಕೋಲ್ಕತ್ತಾದಿಂದ ಯಾರು ಆಗಿ ಖಾಸಗಿಯನ್ನು ಖಾಸಗಿಯಾಗಿ ಗ್ರಂಥಾಲಯಗಳನ್ನು ನಡೆಸ್ತಾರೋ ಅವರಿಗೆ ಅನುದಾನವನ್ನು ಪುಸ್ತಕ ತೆಗೆದುಕೊಳ್ಳೋದಾಗಿರ್ಬೋದು ಪೀಠೋಪಕರಣಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಗಣಕಯಂತ್ರ ತೆಗೆದುಕೊಳ್ಳೋ ಆಗಿರ್ಬೋದು ಅಥವಾ ದಿನಪತ್ರಿಕೆ ನಿಯತಕಾಲಿಕೆ ಬೇರೆ ಬೇರೆ ಅನುದಾನವನ್ನು ಪಡೆದುಕೊಳ್ಳೋದಾಗಿರ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಆಯಾ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳು ಮತ್ತು ಉಪನಿರ್ದೇಶಕರಿಗೆ ತಾವು ಭೇಟಿ ನೀಡಿ ಅವರಿಗೆ ಯಾವ ರೀತಿ ನಾವು ಆರ್ ಆರ್ ಎಲ್ ಎಫಲ್ಲಿ ಸಹಿತ ಪ್ರಸ್ತಾವನೆಯನ್ನು ಅರ್ಜಿಯನ್ನು ಸಲ್ಲಿಸಬಹುದು ಅನುದಾನವನ್ನು ಬೇಕಾದಲ್ಲಿ ಅಥವಾ ತರಬೇತಿಯನ್ನು ಮಾಡಿಕೊಳ್ಳುವ ಸಂದರ್ಭ ಆಗಿರ್ಬೋದು ಮೂರು ಮೂರು ನಾಲ್ಕು ನಾಲ್ಕು ದಿವಸ ಅಥವಾ ಒಂದು ವಾರದ ಮಟ್ಟಿಗೆ ಅಥವಾ ರೇರ್ ಡಿಜಿಟಲ್ ಪುಸ್ತಕಗಳನ್ನು ನಾವು ಡಿಜಿಟೈಸ್ ಮಾಡುವ ಒಂದು ಪ್ರವೃತ್ತಿ ಆಗಿರ್ಬೋದು ಅಥವಾ ಯಾವ ಸಂಸ್ಥೆಗೆ ನೂರು ವರ್ಷ ಆಗಿದೆ ಸೆಂಚನರಿ ಸೆಲೆಬ್ರೇಷನ್ ಅಂತೇಳಿ ನಾವು ಕರಿತೀವಿ ಆ ಒಂದು ಸೆಂಚನರಿ ಸೆಲೆಬ್ರೇಷನ್ಗು ಸಹಿತ ಅನುದಾನವನ್ನು ಆರ್ ಆರ್ ಎಲ್ ಎಫ್ ಮ್ಯಾಚಿಂಗ್ ಆ್ಯಂಡ್ ನಾನ್ ಮ್ಯಾಚಿಂಗ್ ಗ್ರ್ಯಾಂಟ್ಸ್ ಅಂಥೇಳಿ ಕೇಂದ್ರ ಸರ್ಕಾರದಿಂದ ಏನು ಮಿನಿಸ್ಟ್ರಿ ಆಫ್ ಕಲ್ಚರ್ ಅಡಿಯಲ್ಲಿ ನಮ್ಮ ಆರ್ ಆರ್ ಎಲ್ ಎಫ್ ಕೋಲ್ಕತ್ತಾದಲ್ಲಿದೆ ಅದರ ಒಂದು ಕಚೇರಿ ಮುಖ್ಯ ಕಚೇರಿ ತಾವು ವೆಬ್ಸೈಟಲ್ಲಿ ಸಹಿತ ಆರ್ ಆರ್ ಎಲ್ ಎಫ್ ಅಂಥೇಳಿ ಸರ್ಚ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಸೇವೆಗಳ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಪಡೆಯಬಹುದಾಗಿ ಇ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೇನೆ ಹಾಗೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಪಬ್ಲಿಕ್ ಲೈಬ್ರರಿಯ ನೂತನ ವೆಬ್ಸೈಟನ್ನು ಮೊನ್ನೆ ತಾನೇ ನಾವು ಸಪ್ತಾಹದ ಸಮಾರೋಪ ಸಮಾರಂಭ ಮತ್ತು ಅತ್ಯುತ್ತಮ ಗ್ರಂಥಪಾಲಕರಿಗೆ ಉತ್ತಮ ಪ್ರಶಸ್ತಿಯನ್ನು ನೀಡತಕ್ಕಂಥ ಸಮಾರಂಭದಲ್ಲಿ ಸಹಿತ ಮಾನ್ಯ ಇಲಾಖಾ ಸಚಿವರು ಅದನ್ನು ಲೋಕಾರ್ಪಣೆಯನ್ನು ಮಾಡಿದ್ದೇವೆ ತಾವು ನಮ್ಮ ಡಿ ಪಿ ಎಲ್ ಡ್ಯಾಶ್ ಡೈರೆಕ್ಟರ್ ಡಾಟ್ ಕೆ ಎ ಡಾಟ್ ಜಿ ಒ ಡಾಟ್ ಇನ್ ಅನ್ನನ್ನು ವೆಬ್ಸೈಟಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಾದಲ್ಲಿ ಅಂದರೆ ನಮ್ಮ ಆ್ಯಕ್ಟ್ ಯಾವ ರೀತಿ ಇರ್ತದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಆ್ಯಕ್ಟ್ ಅಂದ್ರೇನು ನೈನ್ಟೀನ್ ಸೆವೆಂಟಿ ಫೈವ್ ರೂಲ್ಸ್ ಅಂದ್ರೇನು ಮತ್ತು ನಮ್ಮಲ್ಲಿರ್ತಕ್ಕಂಥ ಎಷ್ಟು ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಷ್ಟು ಜನ ನಮ್ಮಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ ಆಮೇಲೆ ಗ್ರಾಮ ಪಂಚಾಯತ್ ಗ್ರಂಥಾಲಯಗಳು ಯಾವ ಯಾವ ಹಳ್ಳಿಗಳಲ್ಲಿ ಇದ್ದಾವೆ ತಾಲೂಕು ಕೇಂದ್ರ ಗ್ರಂಥಾಲಯಗಳು ಯಾವ ಯಾವ ಏರಿಯಾದಲ್ಲಿದೆ ಮತ್ತು ಬೇರೆ ಬೇರೆ ಬಡಾವಣೆಯಲ್ಲಿ ಎಲ್ಲೆಲ್ಲಿ ಗ್ರಂಥಾಲಯಗಳ ಸೌಲಭ್ಯ ನಿಮಗೆ ಸಿಗುತ್ತದೆ ಮತ್ತು ಡಿಜಿಟಲ್ ಲೈಬ್ರರಿಯ ಮಾಹಿತಿಯನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ಒದಗಿಸಿಕೊಟ್ಟಿದ್ದೇವೆ ಆ ಒಂದು ವೆಬ್ಸೈಟನ್ನು ಹೆಚ್ಚಿನ ಮಾಹಿತಿಗಾಗಿ ತಾವು ವೆಬ್ಸೈಟನ್ನು ಬಳಸಬಹುದಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ನೈನ್ಟೀನ್ ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಮಟ್ಟಿಗೆ ನಮ್ಮ ಗ್ರಂಥಾಲಯಗಳು ಮುಚ್ಚಿತ್ತು ಸ ವಿಶೇಷವಾಗಿ ನಾವು ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ಗ್ರಂಥಾಲಯವನ್ನು ಪ್ರಾರಂಭ ಮಾಡಿದ್ದೀವಿ ಕೋವಿಡ್ ನೈಂಟೀನ್ ಸಮಯದಲ್ಲಿ ಏನು ಗ್ರಂಥಾಲಯಗಳನ್ನು ಬಂದಿದ್ದಂತಹ ಸಂದರ್ಭದಲ್ಲಿ ಸಹಿತ ನಾವು ಓದುಗನಿಗೆ ಮನೆಯ ಬಾಗಿಲಿಗೆ ನಾವು ನಮ್ಮ ಏನು ಈಗಾಗಲೇ ಹೇಳಿದಾಗೆ ಓದುಗನ ಕೈಯಲ್ಲಿ ಅಂಗೈಯಲ್ಲಿ ಪುಸ್ತಕ ಅಂಥೇಳಿ ನಾವು ಮೊಬೈಲಲ್ಲಿ ಸಹಿತ ಪುಸ್ತಕದ ಒಂದು ಸೇವೆಯನ್ನು ನೀಡಿದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿತ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಆಗ್ತಿರೋ ಯಾರು ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕಲೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಬೇಕೋ ಅಥವಾ ಮುದ್ದು ಮಕ್ಕಳಿಗಾಗಿ ಸಹಿತ ಇವತ್ತು ನಿಮ್ಮ ಶಾಲೆಯಲ್ಲಿ ಕ್ರೈಸ್ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗಾಗಿ ಬೇಕಾದಂತಹ ಪುಸ್ತಕಗಳು ಸಹಿತ ನಮ್ಮ ಪೋರ್ಟಲಲ್ಲಿ ಲಭ್ಯ ಇದ್ದಾವೆ ತಾವೆಲ್ಲರೂ ಓದಿ ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂಥೇಳಿ ಸಂದರ್ಭದಲ್ಲಿ ಹೇಳ್ತಾ ಹೇ ಅದರ ಜೊತೆಗೆ ನಮ್ಮ ಜಾಲತಾಣದಲ್ಲಿ ಡಿಜಿಟಲ್ ಗ್ರಂಥಾಲಯ ಜಾಲತಾಣದಲ್ಲಿ ಕೆಲವೊಂದು ಶೈಕ್ಷಣಿಕ ವೀಡಿಯೋಗಳು ಸಹಿತ ಇದ್ದಾವೆ ಅದು ಬಯಾಲಜಿ ಆಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಆಮೇಲೆ ಕೆಮಿಸ್ಟ್ರಿ ಆಗಿರ್ಬೋದು ಅಂದರೆ ಲ್ಯಾಬ್ಗೆ ಸಂಬಂಧಪಟ್ಟಂಥ ಕೆಲವೊಂದು ವೀಡಿಯೋಗಳಿದ್ದಾವೆ ಹಾಗೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಇದ್ದಾವೆ ಮುಂದಿನ ದಿನಗಳಲ್ಲಿ ನಾವು ಸುಮಾರು ಹತ್ತು ಲಕ್ಷ ವಿಡಿಯೋ ಮತ್ತು ಪುಸ್ತಕಗಳನ್ನು ಸಹಿತ ಬೇರೆ ಬೇರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ನಮ್ಮಲ್ಲಿರ್ತಕ್ಕಂಥ ವಿವಿಧ ಸ್ಥಳಗಳ ಬಗ್ಗೆ ಆಮೇಲೆ ಬೇರೆ ಬೇರೆ ಸಂದರ್ಶನಗಳ ಬಗ್ಗೆ ಸಹಿತ ನಾವು ಈಗಾಗಲೇ ಮನೆ ಇಲಾಖಾ ಸಚಿವರು ಘೋಷಣೆಯನ್ನು ಮಾಡಿದ್ದಾರೆ ಆ ಹತ್ತು ಲಕ್ಷ ವಿಡಿಯೋಗಳನ್ನು ಸಹಿತ ನಾವು ಮುಂದಿನ ದಿನಗಳಲ್ಲಿ ಕ್ಯೂರೇಟ್ ಮಾಡಿ ಮುಂಬರುವ ಒಂದು ಐದಾರು ತಿಂಗಳ ಅವಧಿಯಲ್ಲಿ ನಾವು ಅವು ಸಹಿತ ಅಳವಡಿಸ್ತೇವೆ ಸುಮಾರು ಹದಿನೈದು ಲಕ್ಷ ನಮಗೆ ಈ ಕಂಟೆಂಟ್ ಆಗ್ತದೆ ತದನಂತರ ಎರಡನೇ ಹಂತದಲ್ಲಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿ ಬರ್ತಕ್ಕಂಥ ಎರಡು ನೂರ ಐದು ಗ್ರಂಥಾಲಯಗಳ ಪೈಕಿ ಮೊದಲ ಹಂತದಲ್ಲಿ ಸುಮಾರು ನೂರು ಗ್ರಂಥಾಲಯಗಳನ್ನು ಸಹಿತ ನಾವು ಡಿಜಿಟೈಸೇಷನ್ನ ಮಾಡ್ತಾಯಿದ್ದೀವಿ ಈಗ ನಾವು ಮೊದಲನೇ ಹಂತದಲ್ಲಿ ಮೂವತ್ತು ಜಿಲ್ಲೆ ಇಪ್ಪತ್ತಾರು ನಗರ ಕೇಂದ್ರ ಗ್ರಂಥಾಲಯಗಳು ಮತ್ತು ಎರಡು ನೂರ ಹದಿನಾರು ತಾಲೂಕು ಕೇಂದ್ರಗಳು ಅಂದರೆ ಹೊಸದಾಗಿ ರಚನೆಯಾದಂಥ ತಾಲೂಕುಗಳು ಸೇರಿ ಸುಮಾರು ಎರಡು ನೂರ ಎಪ್ಪತ್ತೆರಡು ಡಿಜಿಟಲ್ ಗ್ರಂಥಾಲಯಗಳನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಓದುಗರಿಗೆ ಅರ್ಪಿಸಿದ್ದೇವೆ ಇದರ ಎಲ್ಲ ಸದುಪಯೋಗವನ್ನು ನೀವೆಲ್ಲರೂ ಪಡಿಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಅನೇಕ ಡಿಜಿಟಲ್ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೆಬ್ಸೈಟಲ್ಲಿ ಸಹಿತ ಈಗಾಗಲೇ ನಾವು ಅನೇಕ ಪತ್ರಿಕೆಗಳಲ್ಲಿ ಸಹಿತ ಬಂದಿದೆ ಅದರ ಒಂದು ತುಣುಕು ಸಹಿತ ನಾವು ವೆಬ್ಸೈಟಲ್ಲಿ ಹಾಕಿದ್ದೇವೆ ಈಗಾಗಲೇ ನಮ್ಮ ಗೌರವಾನ್ವಿತ ಮಾನ್ಯ ಇಲಾಖಾ ಸಚಿವರು ಲೋಕಾರ್ಪಣೆ ಮಾಡಿದ್ದನ್ನು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈ ಒಂದು ಡಿಜಿಟಲ್ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಿದ್ದು ಬೇರೆ ಬೇರೆ ನಮ್ಮ ಗ್ರಂಥಾಲಯಗಳಲ್ಲಿ ಹಾಗೆ ನಮ್ಮ ಬಿ ಟಿ ಎಂ ಬಡಾವಣೆಯಲ್ಲಿ ಸಹಿತ ಅತ್ಯುತ್ತಮವಾದಂಥ ಒಂದು ಮಾದರಿ ಮಕ್ಕಳ ಗ್ರಂಥಾಲಯ ಇದೆ ಅದರ ಒಂದು ಚಿತ್ರವನ್ನು ಸಹಿತ ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ಬಿ ಟಿ ಬಡಾವಣೆಯಲ್ಲಿ ಸಹಿತ ಮೊನ್ನೆ ತಾನೇ ಕೋವಿಡ್ ಸಮಯದಲ್ಲಿ ಒಂದು ಅತ್ಯುತ್ತಮವಾದಂಥ ಮಾದರಿ ಗ್ರಂಥಾಲಯವನ್ನು ಸಹಿತ ಮಾನ್ಯ ಇಲಾಖಾ ಸಚಿವರು ಆ ಭಾಗದ ಮಾನ್ಯ ಶಾಸಕರು ಎಲ್ಲರೂ ಗಣ್ಯರು ಮತ್ತು ನಮ್ಮ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳು ಸಹಿತ ಸೇರಿ ಉದ್ಘಾಟನೆಯನ್ನು ಈ ಸಂದರ್ಭದಲ್ಲಿ ಆಯಿತು ಹಾಗೆ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈ ಸಂದರ್ಭದಲ್ಲಿ ನಮ್ಮ ಜಯನಗರ ಬಡಾವಣೆಯಲ್ಲಿ ಸಹಿತ ಲೋಕಾರ್ಪಣೆಯನ್ನು ಮಾಡಿದರು ಹಾಗೆ ವಿಜಯನಗರ ಬಡಾವಣೆಯಲ್ಲಿ ಕಲ್ಯಾಣ ನಗರ ಬಡಾವಣೆಯಲ್ಲಿ ಸಹಿತ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿಯೂ ಸಹಿತ ಸುಮಾರು ಇಪ್ಪತ್ತೈದರಿಂದ ಐವತ್ತು ಕಂಪ್ಯೂಟರ್ಗಳನ್ನು ಇಟ್ಟು ಓನ್ಲಿ ಡಿಜಿಟಲ್ ಲೈಬ್ರರಿ ನಾವು ಓದುಗರಿಗೆ ಒದಗಿಸಿದ್ದೇವೆ ಅದೇ ರೀತಿ ಹಾಸನದಲ್ಲಿ ಬೇರೆ ಬೇರೆ ಕಲಬುರಗಿಯಲ್ಲಿ ಸಹಿತ ನಾವು ಡಿಜಿಟಲ್ ಗ್ರಂಥಾಲಯವನ್ನು ಲೋಕಾರ್ಪಣೆ ಹಾಗೆ ಮಡಿಕೇರಿಯಲ್ಲಿ ಸಹಿತ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಹಾಗೆ ಇದು ಕಲಬುರಗಿ ಕೊಪ್ಪಳ ಬೇರೆ ಬೇರೆ ಜಿಲ್ಲೆಯಲ್ಲಿ ಸಹಿತ ಈ ಸಂದರ್ಭದಲ್ಲಿ ಲೋಕಾರ್ಪಣೆಯನ್ನು ನಾವು ಮಾಡಿದ್ದೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹೇಗೆ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಸಂಬಂಧಪಟ್ಟಂಥ ಇದು ನಮ್ಮ ಕೇಂದ್ರ ಗ್ರಂಥಾಲಯ ಏನು ನಮ್ಮ ಬೆಂಗಳೂರಿನ ಕಬ್ಬನ್ ಪಾರ್ಕ್ದಲ್ಲಿ ಈ ಒಂದು ಕಟ್ಟಡ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸ್ತಕ್ಕಂತಹ ಓದುಗರಾಗಿರ್ಬೋದು ಇಲ್ಲಿರ್ತಕ್ಕಂಥ ಓದುಗರಾಗಿರ್ಬೋದು ಈ ಒಂದು ಗ್ರಂಥಾಲಯದ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸಾಹಿತಿಗಳಿಗಾಗಿ ಅಂದರೆ ಇದರಲ್ಲಿ ಪ್ರಾಂಶುಪಾಲರಲ್ಲಿ ಯಾರಾದರೂ ಸಾಹಿತಿಗಳಿದ್ದರೆ ಅಥವಾ ನಿಮ್ಮ ಅಕ್ಕಪಕ್ಕದ ನೆರೆ ಮನೆಯಲ್ಲಿ ಅಥವಾ ನೆರೆಹೊರೆಯವರು ಯಾರಾದರೂ ಸಾಹಿತಿಗಳಿದ್ದರೆ ಪುಸ್ತಕಗಳನ್ನು ಪ್ರಕಟಿಸಿದ ಆದಮೇಲೆ ನಮ್ಮ ಗ್ರಂಥಾಲಯಗಳಿಗೆ ಯಾವ ರೀತಿ ನೀವು ತೆಗೆದುಕೊಳ್ತೀರಿ ಅಂಥೇಳಿ ಭಾಳಷ್ಟು ಸಾಹಿತಿಗಳು ನಮಗೆ ಕೇಳ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಒಂದೆರಡು ಮಾತನ್ನು ನಿಮಗೆ ಹೇಳ್ತೀನಿ ಯಾರಾದರೂ ಶಾಲಾ ಕಾಲೇಜುಗಳಿಗೆ ನಿಮ್ಮ ಕಾಲೇಜುಗಳಿಗೆ ಅಂದರೆ ಪ್ರಾಂಶುಪಾಲರ ಹತ್ರ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ನೀವು ಅವರಿಗೆ ಹೇಳಬೇಕು ಅಥವಾ ಗ್ರಂಥಗಳ ಪ್ರಕಟಣೆ ಯಾವುದೇ ಒಬ್ಬ ಸಾಹಿತಿ ಆಗಿರ್ಬೋದು ತಾನು ಪ್ರಕಟಿಸಿದಂತಹ ಗ್ರಂಥಗಳ ಏನು ಕಾಪಿರೈಟ್ ಆ್ಯಕ್ಟ್ ಹೇಳಿ ನಾವು ಕರಿತೀವಿ ನಮ್ಮ ಸಾರ್ವಜನಿಕ ಗ್ರಂಥಾಲಯಗಳ ಕಾಯ್ದೆ ಅನ್ನವೇ ಗ್ರಂಥ ಸ್ವಾಮ್ಯ ಕಾಯ್ದೆ ಅಂದರೆ ಬುಕ್ಸ್ ಡೆಲಿವರಿ ಆ್ಯಕ್ಟ್ ಅಂತ ಹೇಳಿ ನಾವು ಹದಿನೆಂಟುನೂರ ಐವತ್ತೇಳರ ಅನ್ವಯ ಆಯಾ ರಾಜ್ಯದ ರಾಜ್ಯ ಕೇಂದ್ರ ಗ್ರಂಥಾಲಯಗಳಿಗೆ ತಾನು ಪ್ರಕಟಿಸಿದಂತಹ ಮೂರು ಕೃತಿಗಳನ್ನು ಕೊಡುವುದರ ಮೂಲಕ ನೋಂದಣಿಯನ್ನು ಮಾಡಬೇಕಾಗ್ತದೆ ಆ ಮೂರು ಕೃತಿಗಳನ್ನು ನೋಂದಣಿ ಮೇಲೆ ಆ ಮೂರು ಕೃತಿಗಳು ಒಂದು ಕೃತಿ ನಮ್ಮ ರಾಜ್ಯ ಕೇಂದ್ರ ಗ್ರಂಥಾಲಯದಲ್ಲಿರ್ತದೆ ಒಂದು ಕೃತಿ ನಿಮ್ಮದು ಪಾರ್ಲಿಮೆಂಟ್ ಲೈಬ್ರರಿಗೆ ನಾವು ಕಳಿಸ್ತೀವಿ ಒಂದು ಮದ್ರಾಸಿನ ಕೊನ್ನಮಾರೆ ಪಬ್ಲಿಕ್ ಲೈಬ್ರರಿಗೆ ಕಳಿಸ್ತೀವಿ ಅಂದರೆ ನೀವು ಸಹಿತ ಅಲ್ಲಿ ಹೋಗಿ ಸಹಿತ ನಿಮ್ಮ ಕೃತಿಯನ್ನು ಹಾಗೇ ಸಂರಕ್ಷಣೆ ಇಟ್ಟಿರ್ತಾರೆ ಅದೇ ರೀತಿ ಸಂರಕ್ಷಿಸಲ್ಪಟ್ಟ ಗ್ರಂಥಾಲಯ ಗ್ರಂಥಗಳು ನಮ್ಮಲ್ಲಿ ನಮ್ಮ ಕಬಾನ್ ಪಾರ್ಕಲ್ಲಿ ಸುಮಾರು ಐದು ಲಕ್ಷ ಪುಸ್ತಕಗಳು ಇದ್ದಾವೆ ಸಿನ್ಸ್ ಫ್ರಮ್ ಬಿಗಿನಿಂಗ್ ನಮ್ಮ ಗ್ರಂಥಾಲಯ ಯಾವಾಗ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿವರಿಗೆ ಪ್ರಕಟವಾದಂತಹ ಅಂದರೆ ಪ್ರತಿ ವರ್ಷ ಸುಮಾರು ಎಂಟರಿಂದ ಹತ್ತು ಸಾವಿರ ಪುಸ್ತಕಗಳು ನಮ್ಮ ಇಡೀ ಕರ್ನಾಟಕದಲ್ಲಿ ಕನ್ನಡ ಇಂಗ್ಲೀಷು ತಮಿಳು ತೆಲುಗು ಉರ್ದು ಕೃತಿಗಳು ಮರಾಠಿ ಕೃತಿಗಳು ಬೇರೆ ಬೇರೆ ಕೃತಿಗಳು ಸಹಿತ ಪ್ರಕಟವಾಗ್ತವೆ ಅಂದರೆ ವರ್ಷ ನಮಗೆ ಆಯ್ಕೆಗಾಗಿ ಸಲ್ಲಿಕೆ ಮಾಡ್ತಾರೆ ಇಡೀ ದೇಶದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪುಸ್ತಕಗಳು ಪ್ರಕಟವಾಗಬಹುದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನು ನೀವು ಆ ಮೂರು ಕೃತಿಗಳನ್ನು ನೋಂದಾವಣೆ ಮಾಡಿರ್ತೀರಿ ನೋಂದಣಿ ಆದಮೇಲೆ ನೋಂದಣಿ ಪತ್ರವನ್ನು ನಿಮಗೆ ನಾವು ಕೊಡ್ತೀವಿ ಆ ನೋಂದಣಿ ಪತ್ರ ಮತ್ತು ನಮ್ಮಲ್ಲಿ ನಾವು ಆಯ್ಕೆಗಾಗಿ ಒಂದು ಅರ್ಜಿಯನ್ನು ಮಾಡಿರ್ತೇವೆ ಏಕಗವಾಕ್ಷಿ ಯೋಜನೆ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಂಥೇಳಿ ಯಾವ ಒಬ್ಬ ಪ್ರತಿ ಲೇಖಕನ ಅಂದರೆ ತಾನು ಬರೆದಂಥ ಲೇಖಕನ ಕೃತಿಗಳನ್ನು ಆಯ್ಕೆ ಆದಮೇಲೆ ಆಯ್ಕೆ ಸಮಿತಿ ಅಂತ ಹೇಳಿರ್ತದೆ ಒಬ್ಬ ಹಿರಿಯ ಸಾಹಿತಿಗಳು ಅದಕ್ಕೆ ಅಧ್ಯಕ್ಷರಿರ್ತಾರೆ ಸುಮಾರು ಹದಿನೈದರಿಂದ ಹದಿನಾರು ಜನ ಅದಕ್ಕೆ ಮೆಂಬರ್ಸ್ ವಿವಿಧ ಪರಿಣಿತಿಯನ್ನು ಪಡೆದಂತಹ ಮಕ್ಕಳ ಸಾಹಿತಿ ಆಗಿರ್ಬೋದು ಬೇರೆ ಬೇರೆ ವಲಯದಲ್ಲಿ ಸಾಹಿತ್ಯ ವರ್ಗ ಆಗಿರ್ಬೋದು ಸುಮಾರು ಹದಿನೈದರಿಂದ ಹದಿನಾರು ಜನ ಮೆಂಬರ್ಸ್ ಇರ್ತಾರೆ ಅವರೆಲ್ಲರೂ ಸಾಹಿತಿಗಳು ಸೇರಿ ಆಯ್ಕೆ ಮಾಡಿದ್ದಾದಮೇಲೆ ಒಬ್ಬ ಲೇಖಕ ಅಥವಾ ಪ್ರಕಾಶಕನಿಗೆ ತಾನು ಪ್ರಕಟಿಸಿದಂತಹ ಕೃತಿಗಳನ್ನು ಒಂದು ಲಕ್ಷಕ್ಕೆ ಮೀರದಂತೆ ಅಥವಾ ಮುನ್ನೂರು ಪ್ರತಿಗಳಿಗೆ ಮೀರದಂತೆ ನಾವು ತೆಗೆದುಕೊಳ್ತೇವೆ ನಿಮ್ಮಲ್ಲಿ ಯಾರಾದರೂ ಸಾಹಿತಿಗಳಿದ್ದಲ್ಲಿ ಅಥವಾ ನಿಮ್ಮ ಶಾಲೆಯಲ್ಲಿ ಅಥವಾ ಬೇರೆ ಬೇರೆ ನಿಮಗೆ ಶಾಲೆಗೆ ಬೇಕಾದಂತಹ ಪುಸ್ತಕಗಳನ್ನು ಪಡೆದುಕೊಳ್ಳಬೇಕಾದಲ್ಲಿ ಅದರ ಜೊತೆಗೆ ಏನು ಗ್ರಂಥಗಳಿಗೆ ತನ್ನದೇ ಆದಂಥ ನಾವು ಬೆಲೆಯನ್ನು ಸರ್ಕಾರದಿಂದ ಏನು ಬೆಲೆಯನ್ನು ನಿಗದಿಪಡಿಸಲಾಗ್ತದೆ ಉದಾಹರಣೆಗಾಗಿ ಒಂದು ನೂರು ಪುಟದ ಪುಸ್ತಕ ಇದ್ದರೆ ಅದು ಸೈಜು ಒನ್ನೆರಡು ಡಮ್ಮಿ ಆಗಿರ್ಬೋದು ಕ್ರೌನ್ ಆಗಿರ್ಬೋದು ಬಾಕ್ಸ್ ಬೈಂಡಿಂಗ್ ಆಗಿರ್ಬೋದು ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ತರಹದ ಒಂದು ಬೆಲೆ ನಿಗದಿ ಇರ್ತದೆ ಸಾಮಾನ್ಯವಾಗಿ ಒಂದು ಪುಟಕ್ಕೆ ಎಪ್ಪತ್ತು ಪೈಸೆಯಂತೆ ನೀವು ಎಷ್ಟೇ ಬೆಲೆ ನಿಗದಿ ಮಾಡಿದರೂ ನಾವು ಒಂದು ಪುಟಕ್ಕೆ ಎಪ್ಪತ್ತು ಪೈಸೆಯಂತೆ ನಾವು ತೆಗೆದುಕೊಳ್ತೇವೆ ಅಥವಾ ಆರ್ಟ್ ಪೇಪರ್ ಇದ್ದರೆ ಒಂದು ರೂಪಾಯಿ ಇದೆ ಅದಕ್ಕೆ ಒಂದು ಪುಟಕ್ಕೆ ನಾವು ಬೆಲೆಯನ್ನು ನಿಗದಿ ಮಾಡಿ ಅದರ ಒಂದು ಎಷ್ಟು ಅಮೌಂಟ್ ಆಗ್ತದೆ ಅಂಥೇಳಿ ಅದಕ್ಕೂ ಮತ್ತೆ ಒಂದು ಲಕ್ಷಕ್ಕೆ ಮಿತಿಗೊಳಪಟ್ಟಂತೆ ಮತ್ತು ಮುನ್ನೂರು ಅಥವಾ ಮುನ್ನೂರು ಪ್ರತಿಗಳನ್ನು ನಾವು ಖರೀದಿ ಮಾಡ್ತೇವೆ ಅದು ಸಿಂಗಲ್ ವಿಂಡೋ ಸಿಸ್ಟಮ್ ಹೇಳಿ ಏಕಗವಾಕ್ಷಿ ಪದ್ಧತಿ ಹೇಳಿ ಈ ಸಂದರ್ಭದಲ್ಲಿ ಈ ಇದಿಷ್ಟು ನಿಮ್ಮ ಸಾಹಿತ್ಯ ವಲಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹಾಗೆ ಗ್ರಂಥಾಲಯದ ಇತಿಹಾಸ ಮತ್ತು ನಮ್ಮ ಸಾರ್ವಜನಿಕ ಗ್ರಂಥಾಲಯದ ಇಲಾಖೆಯ ಮಾಹಿತಿ ಹಾಗೆ ಡಿಜಿಟಲ್ ಗ್ರಂಥಾಲಯದ ಮಾಹಿತಿಯನ್ನು ಇವತ್ತು ಇಷ್ಟೊತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಏನು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿ ಈ ಒಂದು ಸಂಘಕ್ಕೂ ನನ್ನ ವಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ